नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किम गुर्वत संजय। श्री गुरुभ्यो नमः। ವಿಜ್ಞಾನದೊಡಗಿನ ಸುಜ್ಞಾನವನ್ನು ಕರುಣಿಸುವ ನೆಮದಲ್ಲಿ ಶ್ರೀಕೃಷ್ಣ ಇಡೀ ಪ್ರಪಂಚದ ಇರವು ಅದಕ್ಕೂ ಮುಖ್ಯ ಕಾರಣ ಅನಿಸಿಕೊಂಡ ಚಿತ್ ಪ್ರಕೃತಿಯ ವೈಶಿಷ್ಟ್ಯ ಅವೆರಡೂ ತನ್ನ ಅಧೀನದಲ್ಲಿ ಇದ್ದುಕೊಂಡು ಕೇವಲ ತನ್ನ ವಶ ಮಾತ್ರ ಅಲ್ಲದೆ ಇಡೀ ಜಗತ್ತಿನ ಆಗುಹೋಗುಗಳಿಗೆಲ್ಲಕ್ಕೂ ತಾನೇ ಕರ್ತೃ ಅನಿಸಿದ್ದಾನೆ ಎನ್ನುವ ಪರಮೋಚ್ಚವಾದ ಬಹಳ ಸ್ಪಷ್ಟವಾದ ಸ್ವಮಹಿಮೆಯ ಅತ್ಯಂತ ಉತ್ತಮವಾದ ಜ್ಞಾನವನ್ನು ಅರ್ಜುನನಿಗೆ ಕೃಷ್ಣ ದಯಪಾಲಿಸಿ ಮಗದೊಂದು ಬ್ರಹ್ಮನ ಇರವು ಇಲ್ಲ ಎನ್ನುವುದನ್ನು ಮತ್ತೆ ಇನ್ನೂ ಸುಂದರವಾದ ತನ್ನ ನುಡಿಯಲ್ಲಿ ಕೃಷ್ಣ ತಿಳಿಸಿಕೊಡುತ್ತಾನೆ। ಇದೆಲ್ಲ ವೇದಾಂತ ಸಾಮ್ರಾಜ್ಯದ ಬಹಳ ಅದ್ಭುತವಾಗಿರತಕ್ಕ ರಸಪಾಕಗಳು, ರಸಘಟ್ಟಗಳು. ಕೃಷ್ಣ ಹೇಳಿದ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತೊಂದು ದೃಷ್ಟಾಂತವನ್ನು ಕೃಷ್ಣ ಈಚ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಸಾಧಕನ ಸೋಪಾನಗಳಲ್ಲಿ ಹಲವು ದೃಷ್ಟಾಂತಗಳನ್ನು ಕೊಟ್ಟ, ಕುರ್ಮೋಂಗಾನೀಮ ಪದ್ಮ ಪತ್ರಮಿಮಾಂಬಸ ಅಂತ ಹೇಳಿಕೊಂಡು ಇಲ್ಲಿ ಭಗವದ್ ದರ್ಶನದಲ್ಲಿ ಇರತಕ್ಕ ಒಂದು ಸುಂದರವಾದ ದೃಷ್ಟಾಂತ ಉಪಮೆ ಅಂದರೆ ವ್ಯಾಸರೇ ಕೃಷ್ಣ ಹೇಳಿರತಕ್ಕ ತನ್ನ ತನ್ನದ ಬಗೆ ಇಲ್ಲಿ ಒಂದು ದೃಷ್ಟಾಂತದಲ್ಲಿ ಬಂದಿದೆ. ಅದಕ್ಕೂ ಮೊದಲು ಕೃಷ್ಣ ಏನು ಹೇಳಿದ್ದಾನೆ ನೋಡುವ. ಮತ್ತಃ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಅಂದ. ಅರ್ಜುನನ್ನು ಕರೆದು ಹೇಳುತ್ತಾನೆ, ಓ ಧನಂಜಯ, ಸಂಪತ್ತನ್ನು ಗೆದ್ದು ತಂದವ ನೀನು. ಆತನಿಗೆ ಸಂಪತ್ತನ್ನು ಗೆದ್ದು ತಂದವ ಅಂತ ಹೆಸರಾಗಿದೆ. ರಾಜಸೂಯಕ್ಕೆ ತಮ್ಮಂದಿರೆಲ್ಲರೂ ಸಹ ಧರ್ಮರಾಜ ದೀಕ್ಷಿತ ಎಲ್ಲ ತಮ್ಮಂದಿರು ಎಲ್ಲ ಕಡೆ ಹೋಗಿದ್ದಾರೆ ಸಂಪತ್ತು ತರಲಿಕ್ಕೆ. ಅರ್ಜುನನು ಬಹುದ್ವೀಪಗಳಿಂದ ಸಂಪತ್ತನ್ನು ತಂದಿದ್ದಾನೆ. ಅದರಿಂದ ಅವನಿಗೆ ತುಂಬ ಜನರನ್ನು ಗೆದ್ದು ಸಂಪತ್ತು ತಂದದ್ದರಿಂದ ಅವನಿಗೆ ಧನಂಜಯ ಅಂತ ಬಹಳ ದೊಡ್ಡದಾದ ಹಿರಿದಾದ ಹೆಸರು ಬಂತು. ಆ ಹಿನ್ನೆಲೆಯಲ್ಲಿ ಕೃಷ್ಣ ಕರೆದಿದ್ದಾನೆ. ಈಗ ಇಟ್ಟುಕೊಳ್ಳುವ ವಾಸ್ತವ ಸಂಗತಿ ಮತ್ತೆ ನೋಡುವ. ಅವನ ಕರೆತದಲ್ಲಿ ಅವನ ಹೆಸರಿನ ಕೃಷ್ಣನ ಔಚಿತ್ಯ ಏನಿದೆ ಅಂತ ಕರೆಯುವಲ್ಲಿ. ಈಗ ಅವರವಾಗಿರತಕ್ಕ ಒಂದು ಅಪರವಾದ ಸಂಗತಿಯನ್ನು ತೋರಿಸಿದೆ ಅಂದ ಕೃಷ್ಣ. ಅಪರ ಅಂದರೆ ನಿಕೃಷ್ಟವಾದ, ಅಪರೇಯಂ ಅಂತ ಹೇಳಿ ಇದು ಅಪರ, ಜಡವಾದ ಪ್ರಕೃತಿ ಪೂರವೂ ಅಪರ. ಅದರ ನಂತರದಲ್ಲಿ ಈಕೆ ಪರ ಅಂತ ಹೇಳಿದ ಕೃಷ್ಣ. ಶ್ರೀ ಪರ ಪ್ರಕೃತಿ ಪ್ರೋಕ್ತ ಅಂತ ಪರಾ ಶಬ್ದಕ್ಕೆ ಅರ್ಥ ಹೇಳುವಾಗಲೇ ಪುರಾಣಕಾರರು ಅದನ್ನು ಶ್ರೀಹಿ ಅಂತ ಹೇಳುತ್ತಾರೆ. ಈತ ಕೃಷ್ಣ ಹೇಳಿದ ಇದು ಅನ್ಯ ಪ್ರಕೃತಿ, ಇದು ವಿದ್ಧಿ ಮೇ ಪರ ಅಂದ. ಇದು ಪರ ಅಂದ, ಅದು ಅಪರ ಜಡ ಪ್ರಕೃತಿ, ಇದು ಪರ, ಇನ್ನೇನು ಇದೆ ಹೇಳಬೇಕು ಮತ್ತೆ. ಇಷ್ಟ ಆಯ್ತು. ಇದರ ಆಚೆಗಿರತಕ್ಕ ತಾನು ಅಂತ ಹೇಳಿದ. ಅಹಂ ಅಂದ. ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯ ಅಂದ. ಇಲ್ಲಿ ನೀನೇನು, ಅದು ಅಪರ ಇದು ಪರ, ಇದು ನೀನೇನು. ನಾನು ಪರಕ್ಕಿಂತ ಮೇಲಿನವ,
ಇದು ಎರಡನ್ನೂ ನನ್ನ ಅಂಕೆಯಲ್ಲಿಟ್ಟುಕೊಂಡಿದ್ದೇನೆ. ಜಡವಾದದ್ದು ಅಪರವಾದದ್ದು ಪರತತ್ವದ ಕೈಯಲ್ಲಿದೆ, ಅಪರವಾದದ್ದು ಪರವಾದದ್ದು ಎರಡೂ ನನ್ನ ಕೈಯಲ್ಲಿದೆ ಅಂದ. ಹಾಗಾದ್ರೆ ನೀನು ಯಾರು? ಅದು ಕೃಷ್ಣ ಹೇಳಿದ, ನಾನು ಅಪರ ಮತ್ತು ಪರಕ್ಕಿಂತಲೂ ಮಿಗಿಲಾದವ. ಅಂದ್ರೆ ನನ್ನನ್ನು ಹೇಗೆ ಹೇಳುವ? ಪರತರ ಅಂತ ಹೇಳಲಿಕ್ಕೆ ಬರ್ತದೆ ಅಂತ. ಪರ, ಪರತರ, ಪರತಮ, ಇದು ಕ್ರಮ ಮೂರೇ. ನಾನು ಹಿಂದೊಮ್ಮೆ ಹೇಳಿದ್ದೇನೆ, ಹಂತವನ್ನು ಗುರುತಿಸುವ ಶಬ್ದಗಳಲ್ಲಿ ಸಂಸ್ಕೃತದಲ್ಲಿ ತರ ತಮ ಎರಡು ಹಾಕ್ತಾರೆ ಅಂತ. ಆ ಎರಡು ಹಾಕುವುದನ್ನೇ ತಾರತಮ್ಯ ಅನ್ನುವುದು. ಎಲ್ಲಿ ತರತಮ ಭಾವ ಇದೆಯೋ ತರತಮ ಭಾವ ಸಲ್ಲದು ಅಂತಾರೆ. ತರತಮ ಭಾವ ಸಲ್ಲದು ಮಾಡಲಿಕ್ಕೆ ಬರುವುದೇ ಇಲ್ಲ, ಆಗುವುದೇ ಇಲ್ಲ. ಮಾಡದೇ ಇದ್ರೆ ಉಪಾಯವೇ ಇಲ್ಲ, ಬದುಕೇ ಇಲ್ಲ. ಮನೆಯಲ್ಲಿ ಇರತಕ್ಕ ಎರಡು ಮೂರು ಹಂತದ ಮಕ್ಕಳಿಗೆ ಅವನ ತಂದೆ ತರತಮ ಮಾಡದಿದ್ರೆ, ಒಂದೇ ಲೆಕ್ಕ ಆದರೆ ದೊಡ್ಡವ ಸ್ವಲ್ಪ ಸಮಯದ ನಂತರ ನಿತ್ರಾಣನಾಗಿ ರೋಗಗ್ರಸ್ತನಾಗಿ ಸಾಯ್ತಾನೆ. ಯಾಕೆ ನಾನು ಒಂದೇ ಲೆಕ್ಕ ಕೊಡುವುದು ಹೇಳಿದರೆ, ಪ್ರತಿಯೊಬ್ಬರಿಗೂ ನಾನು ಒಂದೇ ಬಟ್ಟಲನ್ನು ಹಾಕ್ತೇನೆ ಅಂದರೆ ದೊಡ್ಡವನಿಗೆ ಎರಡು ಬಟ್ಟಲು ಬೇಕಾಗತ್ತೆ. ಬೆಳೆಯುವ ವ್ಯಕ್ತಿ ಆತ, ಅವ ಅರಿಜುವನಾಗ್ತಾನೆ. ಸಣ್ಣ ಮಗು ಒಂದು ಬಟ್ಟಲು ತಿನ್ನುವುದಿಲ್ಲ, ಅದನ್ನು ತುರುಕಿಸಿದ್ರೆ ಅದು ಎರಡೇ ದಿನದಲ್ಲಿ ಸಾಯ್ತದೆ ಹೊಟ್ಟೆ ಒಳದು. ಅದರಿಂದ ಅವನ ತರತಮ ಮಾಡದೆ ಉಪಾಯ ಇಲ್ಲ. ಅವರೆಲ್ಲರೂ ಚೆನ್ನಾಗಿರಬೇಕಾದ್ರೆ ಇಡೀ ಸಮಾಜದ ಆರೋಗ್ಯಪೂರ್ಣವಾದ ಪರಿಸ್ಥಿತಿಗೆ ಎಲ್ಲ ಕಡೆಯಲ್ಲಿಯೂ ತಾರತಮ್ಯ ಒಪ್ಪಲೇಬೇಕು, ಇಲ್ಲ ಅದು ನಡೆಯುವುದೇ ಇಲ್ಲ ಅಂದ. ಅಂದ ತಾರತಮ್ಯ ಇಲ್ಲ ಎಲ್ಲಿ ಕೇಳುತ್ತಾನೆ? ಪ್ರತಿ ವಸ್ತುವಿನಲ್ಲಿ, ಪ್ರತಿ ವ್ಯಕ್ತಿಯಲ್ಲಿ, ಪ್ರತಿ ಯೋಗ್ಯತೆಯಲ್ಲಿ, ಪ್ರತಿಯೊಂದು ಕಡೆ, ಪ್ರತಿ ಅಣುವಿನಲ್ಲಿ, ಅದರ ಒಳಗಿರತಕ್ಕ ಪರಮಾಣುಗಳ ಸಂಯೋಜನೆಯಲ್ಲಿ, ಅವುಗಳ ಕ್ರಿಯಾಶೀಲತೆಯಲ್ಲಿ ವ್ಯತ್ಯಾಸ ವ್ಯತ್ಯಾಸ ಇದ್ದೇ ಇದೆ. ಇದನ್ನು ಗುರುತಿಸ್ತೇ ಗುರುತಿಸ್ತೇವೆ ಅಂತಾರವರು. ಅಂದ ಭಗವಂತ ಹೇಳ್ತಾನೆ, ಪರಕ್ಕಿಂತ ಮಿಗಿಲಾದ ಸಂಗತಿ ನಾನು. ನಾನು ಪರ ಸದೃಶನೂ ಅಲ್ಲ, ಅಪರ ಸಮನೂ ಅಲ್ಲ. ನಾನು ಅಪರಕ್ಕಿಂತ ಬೇರೆ ಹೆಚ್ಚಿನವ, ಪರಕ್ಕಿಂತ ಮಿಗಿಲು ಬೇರೆಯಾದವ. ಆದ್ದರಿಂದ ನಾನು ಪರತರ ಅಂತ. ಅಷ್ಟು ಸಾಕು ಹೇಳಿದರೆ, ನಾನು ಪರತರ, ಅಹಂ ಕೃಷ್ಣಸ್ಯ ಜಗತಃ ಅನ್ನುವಲ್ಲಿ ಮುಂದಿನ ಕೃಷ್ಣನ ಹಂತೆಯನ್ನು ಕೇಳಿದರೆ, ನಾನು ಮೂರನೆಯವನು, ಪರತರನಾದವನು. ಇಷ್ಟು ಸಾಕು. ಬೇಕಾದರೆ ಇನ್ನು ಹೇಳುವುದು, ಪರತಮ ಇನ್ನಿಲ್ಲ, ಇನ್ನೊಂದುಂಟು ಹಂತ. ಪರ ಆಯಿತು, ಪರತರ ಆಯಿತು, ಮತ್ತೊಂದು ಹಂತ ಪರತಮ. ಆ ಹಂತದವರು ಯಾರೂ ಇಲ್ಲ. ಯಾಕೆ? ನಾನೇ ಕೊನೆ, ಪರತರದಲ್ಲೇ ನಿಂತಿತ್ತು, ಅದರ ಆಚೆಗೆ ಇಲ್ಲ. ಅದು ಪರತರ ಪರ, ಅದನ್ನು ಮೊದಲಿದ್ದನ್ನು ಪರ ಅಂತ ಹೇಳುವ, ಅಪರವಾದ ಜಗತ್ತನ್ನು, ಲಕ್ಷ್ಮಿಯನ್ನು ಪರತರ ಅಂತ ಹೇಳುವ. ನೀನು ಪರತಮ ಅಂತ ಮಾಡಿಕೋ, ಅದು ಬಿಟ್ಟು ಅದು ಅಪರ, ಇದು ಪರ, ಇದು ಪರತರ, ಅಲ್ಲಿಗೆ ನಿಲ್ಲಿಸುವುದೇನು ಕೇಳಿದರೆ, ನೋಡಯ್ಯ, ಮೂರು ಸಂಗತಿಗಳಿದ್ರೆ ಪರ, ಪರತರ, ಪರತಮ. ಎರಡೇ ಸಂಗತಿಗಳಿದ್ರೆ ಪರ ಮತ್ತೆ ಪರತರ ಅಷ್ಟೇ, ಅನ್ಯತರ ಅಂತೇವೆ. ಎರಡೇ ಜಾಗ ಇದ್ರೆ ನಮಗೆ ಯಾವುದು ಅಂತ, ಇದು ದಾರಿ ಇದೆ, ಅದು ದಾರಿ ಇದೆ, ಇದರಲ್ಲಿ ಶ್ರೇಯಸ್ಸಿನ ದಾರಿ ಯಾವುದು, ಅನ್ಯತರವಾದದ್ದು ಹೇಳು ಅಂತ. ಅನ್ಯತರ ಅಂದ್ರೆ ಎರಡರಲ್ಲಿ ಒಂದು ಅಂತ. ತುಂಬ ಇದ್ರೆ ಅನ್ಯತಮ, ಮೂರು ದಾರಿ ಇದ್ರೆ ಇದರಲ್ಲಿ ಯಾವುದು ಕೇಳಿದ್ರೆ ಅನ್ಯತಮ. ಇದೀಗ ಎರಡೇ ಇರುವುದಲ್ವಾ? ಇಲ್ಲ, ಮೂರು ಇತ್ತಲ್ಲ. ಅದು ಮೂರನೇದ್ದು ಏನದು? ಅಪರವಾದದ್ದು. ಅದು ಈ ಕೋಟಿಯಲ್ಲಿ, ಈ ರಾಶಿಯಲ್ಲೇ ಬರುವುದಿಲ್ಲ. ಅದು ಜಡ, ಇದು ಜೀವ. ಆ ಜಡವಾದದ್ದರ ಬಗ್ಗೆ ನಾವು ಲೆಕ್ಕಕ್ಕೆ ಇಟ್ಟುಕೊಳ್ಳದ್ರಿಂದ ಜೀವಕೋಟಿಯಲ್ಲಿ ಅಂದ್ರೆ ಚಿತ್ಕೋಟಿಯಲ್ಲಿ ಒಬ್ಳು ಲಕ್ಷ್ಮಿ ಆಯಿತು, ಇನ್ನೊಂದು ನಾರಾಯಣ ಮುಗಿಯಿತು, ಪರ ಮತ್ತು ಪರತರ ಆಯಿತು. ಇನ್ನೊಂದಿಲ್ಲ, ಈಶಕೋಟಿಯಲ್ಲಿ ಇನ್ನೊಂದು ಸಂಗತಿಯೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಲೆಕ್ಕಕ್ಕೆ ಇಡದೆ, ಜದವನ್ನು ಲೆಕ್ಕಕ್ಕೆ ಇಡದೆ ಪರ ಮತ್ತು ಪರತರದಲ್ಲೇ ಮುಗಿಸಿಬಿಟ್ರು, ಪರತಮ ಇಲ್ಲ. ಈಗ ಕೃಷ್ಣ ಏನು ಹೇಳಿದ? ಇಷ್ಟು ಹೇಳಬಹುದಿತ್ತು ಕೇಳಿದರೆ ಅದಕ್ಕೆ ಹೇಳ್ತಾನೆ, ಈ ಹಿಂದಿನ ಪರಿಚಯ ಮಾಡಿದ ಸ್ವತ್ತುಗಳಲ್ಲಿ ಸಮಾನ ವಸ್ತುಗಳು ಸುಮಾರಿವೆ. ಅಪರ ಅಂತ ನಾನು ಹೇಳಿದೆ, ಅಪರ ಏನು? ಭೂಮಿ, ಅಪಹ, ಅನಲಹ, ತುಂಬ ಇದೆ. ಪಂಚಭೂತಗಳಲ್ಲಿ ಒಂದೊಂದು ಅಪರ ಅಪರ ಅಪರವರವೇ. ಅದರಿಂದ ಒಂದರಾಗಿ ಇನ್ನೊಂದು, ಇನ್ನೊಂದರಾಗಿ ಮತ್ತೊಂದು, ಅಪರಗಳು ಇವೆ, ಅಪರಗಳು ಸುಮಾರಿವೆ. ಹೌದು, ಎಲ್ಲರಿಗೂ ಗೊತ್ತು, ಅಪರಗಳು ತುಂಬ ಇವೆ. ಇಡೀ ಪ್ರಪಂಚ, ಜಡ ಪ್ರಪಂಚ ಅನಂತ ಇದೆ. ಅದು ಎಲ್ಲವೂ ಅಪರ ಶಕ್ತಿಗಳೇ, ಅಪರ ವಸ್ತುಗಳೇ, ಪ್ರಕೃತಿ ಅಧೀನಗಳೇ, ಭಗವದ್ ಅಧೀನಗಳೇ. ಸ್ವಂತವಾದ ನೇತೃತ್ವ ವಹಿಸಿಕೊಳ್ಳುವ ಸಾಮರ್ಥ್ಯಗಳಿಗಿಲ್ಲ, ಅದು ಜಡಗಳು. ಆನಂತರ ಪರ ಇದೆ, ಲಕ್ಷ್ಮಿ, ಅವಳು ಒಬ್ಬಳೆ. ಅವಳಿಗೆ ಸಮನಾದವರನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಲಕ್ಷ್ಮಿ ಅಂದ್ರೆ ಏನು?
ಲಕ್ಷ್ಮಿ ಅಂದ್ರೆ ನೀವು ಚಿತ್ಸ್ವರೂಪಳು ಅಂತ. ಸರಿ, ಹಾಗಾದ್ರೆ ಚಿತ್ಸ್ವರೂಪರು ಜೀವರು ಇಲ್ವಾ? ಇದ್ದಾರೆ. ಹಾಗಾದ್ರೆ ಜೀವರು ಬಂತು. ಆದ್ರೆ ಇವಳನ್ನು ನಾವು ಜೀವಭೂತಾಮಂತ ಗುರುತಿಸಿದ್ದೇವೆ. ಸಕಲ ಜೀವರ ಪ್ರಾಣಧಾತ್ರಿಯಾಗಿದ್ದಾಳೆ, ಪ್ರಾಣಧಾರಣ ಶಕ್ತಿ ಉಳ್ಳವಳಾಗಿದ್ದಾಳೆ, ನಿತ್ಯಳಾಗಿದ್ದಾಳೆ ಅಂತ. ಜೀವರು ನಿತ್ಯ ಅಲ್ವಾ? ಅದೋತು. ಜೀವರಿಗೊಬ್ಬರಿಗೊಬ್ಬರಿಗೆ ಪ್ರಾಣಧಾರಣ ಶಕ್ತಿ ಇಲ್ವಾ? ಸ್ವಂತಕ್ಕಿಲ್ಲದಿದ್ರು ಲಕ್ಷ್ಮಿಗೂ ಸ್ವಂತಕ್ಕುಂಟು ಅಂತ ನಾವು ಹೇಳುವುದಿಲ್ಲ. ಸ್ವಧಾರಣ ಶಕ್ತಿ ಲಕ್ಷ್ಮಿಗೆ ಇದೆ ಅಂತ ಹೇಳಿದ್ರೆ, ಪರಾಧೀನತ್ವ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಿಬೀಳ್ತೇವೆ ನಾವು. ಭಗವದ್ ಅಧೀನತ್ವ ಉಂಟು ಅವಳಲ್ಲಿ. ಹಾಗೆ ಇತರ ಜೀವರಲ್ಲಿಯೂ ಪರಾಧೀನತ್ವ ಎನ್ನುವುದು ಸಹಜ ಸಿದ್ಧ. ಭಗವದ್ ಅಧೀನತ್ವದಿಂದ ಲಕ್ಷ್ಮಿ ಅಧೀನತ್ವ ಉಂಟು ಎನ್ನುವುದು ಅದು ಸಿದ್ಧ. ಆದರೆ ಒಬ್ಬರು ಇನ್ನೊಬ್ಬ ಜೀವರಿಗೆ ಪ್ರಾಣಧಾರಕರಾಗ್ತಾರೆ. ತಂದೆ ಮಗನ ಪ್ರಾಣಧಾರಣೆ ಮಾಡುವುದಿಲ್ವ? ಉತ್ತಮರು ಅಧಮರ ಪ್ರಾಣಧಾರಣೆ ಮಾಡುವುದಿಲ್ವ? ಜೀವೋ ಜೀವಸ್ಥಿ ಜೀವನಂತ ಲೋಕ ರೂಢಿ ಇಲ್ವ? ಜೀವಶಬ್ದಕ್ಕೆ ಅರ್ಥವೇ ಉಪಜೀವಕತ್ವಂ ಜೀವತ್ವಂ ಅಂತ. ಯಾರನ್ನಾದರೂ ಆಶ್ರಯಿಸಿಕೊಂಡು ಬದುಕುವುದೇ. ಗುರುಗಳನ್ನಾದರೂ ಆಶ್ರಯಿಸ್ತಾನೆ, ಪರಮ ಗುರುಗಳನ್ನಾದರೂ ಆಶ್ರಯಿಸ್ತಾನೆ. ಹೀಗೆ ಗುರು ಪರಂಪರೆ, ಪಿತೃ ಪರಂಪರೆ, ಬಂಧು ಪರಂಪರೆ, ಸಮಾಜ ಪರಂಪರೆ, ರಾಜ ಪರಂಪರೆ, ಇವರ ರಾಜದ ಆಡಳಿತೆಯಲ್ಲಿ ಅವನು ಸುಸೂತ್ರವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಶಮೀಕ ಶೃಂಗಿಗೆ ಆ ಮಾತು ಹೇಳಿದ, ನೀನು ಶಾಪ ಕೊಟ್ಟದ್ದು ತಪ್ಪು ಪರೀಕ್ಷಿತನಿಗೆ ಅಂತ. ನಾವು ಆತನ ರಾಜ್ಯಾಡಳಿತದಲ್ಲಿ ಇವತ್ತು ಏನೂ ತೊಂದರೆ ಇಲ್ಲದೆ ತಪಸ್ಸನ್ನು ಮುಂದುವರಿಸುತ್ತಿದ್ದೇವೆ. ನಮ್ಮ ಬದುಕು ಸಾಧನೆಯಲ್ಲಿ ನಿಲ್ಲಿಕ್ಕೆ ಕಾರಣ ಒಬ್ಬ ಯೋಗ್ಯ ರಾಜ. ಅಂತವನನ್ನು ಶಾಪ ಹಾಕಿ ಕೊಂದಿಯಲ್ಲ, ಏನು ದುರಂತ ನಮ್ಮದು ಅಂತಾನೆ. ನಮ್ಮ ಸಾಧನೆಯ ದುರಂತಕ್ಕೆ ನಾವೇ ಕಾರಣರಾದೇವೆ ಅಂತಾನೆ. ಈ ಯೋಚನೆಯೇ ಬಹಳ ಅದ್ಭುತ. ನಾವು ಋಷಿಯಲ್ಲಿ ಬರತಕ್ಕಂತಹ ಚಿಂತನೆಗಳಿವು. ನಾವು ನಮ್ಮ ಸಾಧನೆಗೆ ಪೆಟ್ಟುಕೊಟ್ಟೆವು, ನಮ್ಮ ಶಕ್ತಿಯನ್ನು ನಮಗೆ ಹಾಳು ಮಾಡಿಕೊಂಡೆವು, ನಮ್ಮ ಸಾಧನೆಯಿಂದ ಏನು ಪಡೆದ ಫಲ ಉಂಟೋ ಅದು ನಮ್ಮ ಕಾಲಬುಡಕ್ಕೆ ಬಿಸಾಡಿಕೊಂಡೆವು ಅನ್ನುವ ವಿಶ್ಲೇಷಣೆ ಅದ್ಭುತವಾದದ್ದು. ಅದನ್ನು ನಾವು ರಾಜರಿಂದ, ಪಿತೃವರ್ಗಗಳಿಂದ, ಸಮಾಜದಿಂದ, ಬಂಧುಗಳಿಂದ ಎಲ್ಲ ಬದುಕನ್ನು ಪಡೀತಾ ಇದ್ದೇವೆ. ಅಂದ ಪ್ರಾಣಧಾರಣೆ, ಜೀವ ಪ್ರಾಣಧಾರಣೆ ಎನ್ನುವುದು ಎಲ್ಲರಿಗೂ ಬರ್ತದೆ. ಈ ಲಕ್ಷಣ ಚೆನ್ನಾಗಿಲ್ಲ, ನಿತ್ಯತ್ವ ಚೆನ್ನಾಗಿರಲಿಲ್ಲ. ಮತ್ತೇನು ಹೇಳುವ, ನಿರ್ವಿಕಾರವಾದ ಪರಿಸ್ಥಿತಿ ಉಂಟು ಹೇಳಿದರೆ ಅದು ಹೇಳಬಹುದು, ಆಗ್ತದೆ. ಆದರೆ ಜೀವರಿಗೆ ಎಲ್ಲರಿಗೂ ನಿರ್ವಿಕಾರವಾದ ಪರಿಸ್ಥಿತಿ ಇಲ್ಲ, ವಿಕಾರಗೊಳ್ಳುತ್ತಾರೆ. ಈ ಜಡ ದೇಹ ಬರುವುದೇ ಒಂದು ದೊಡ್ಡ ವಿಕಾರ. ಈ ವಿಕಾರ ದೇಹದಲ್ಲಿ ಅವನು ಮಾಡುವ ವಿಕಾರಗಳು ಇನ್ನೆಷ್ಟು, ಅಳುವುದು, ಹಾರುವುದು, ದುಡ್ಡು ಜೋತುವುದು, ಕೊಳ್ಳೆ ಹೊಡೆಯುವುದು, ದರೋಡೆ ಮಾಡುವುದು, ಹಿಂಸೆ, ಅಯ್ಯ ಅಬ್ಬ, ಅದ್ಭುತವಾದ ವಿಕಾರಿ ಆಗ್ತಾನೆ ಮನುಷ್ಯ, ವಿಕೃತಿ ಅವನದ್ದು. ಇದು ಲಕ್ಷ್ಮಿಗೆ ಇಲ್ಲ. ಈ ರೀತಿಯಾಗಿ ಅವಳು ನಿರ್ವಿಕಾರಳಿದ್ದಾಳೆ ಎನ್ನುವ ಅರ್ಥವು ಜೀವಭೂತಾಮೆ ಎನ್ನುವ ಬಂದಿತ್ತು. ಅದು ಹೌದು, ನಿತ್ಯ ಇರುವುದಷ್ಟೇ ಅಲ್ಲ, ನಿತ್ಯ ನಿರ್ವಿಕಾರಳಾಗಿರುವುದು ಅಂತ ಈತ ದೇಹ ಒತ್ತಿ ಇರುತ್ತಾನೆ. ಹಾಗಾದ್ರೆ ಮುಕ್ತರನ್ನು ಮಾತಾಡಿಸುವುದು ಅಂದ್ರೆ ಈಗ ಹೋಯ್ತು, ಇನ್ನೊಂದು ಕಡೆಗೆ ಬಂತು. ಮುಕ್ತರಿದ್ದಾರಲ್ಲ, ಅವರು ನಿರ್ವಿಕಾರರು. ಅವರು ಯಾವುದೇ ರೀತಿಯಾದ ಜಡದ ಸಂಪರ್ಕವನ್ನು ಪಡೆಯುವುದಿಲ್ಲ. ಆದ್ರಿಂದ ಲಕ್ಷ್ಮಿಗೆ ಸಮನಾಗಿ ಲೆಕ್ಕಕ್ಕೆ ಸಿಗುವವರಾಗಿದ್ದರೆ ಒಂದೊಮ್ಮೆ ದುಃಖಾತೀತರಾದ ಲಕ್ಷ್ಮಿಯನ್ನು ಹಾಗೆ ಗುರುತಿಸಬಹುದು, ದುಃಖ ಇಲ್ಲದವಳು ಅಂತ. ಮುಕ್ತರು ದುಃಖ ಇಲ್ಲದವರು ಅಲ್ಲ. ಒಂದು ಕಾಲದಲ್ಲಿ ಮುಕ್ತರಿಗೆ ದುಃಖ ಇತ್ತು, ಈ ಬಾಹ್ಯ ದೇಹ ಇತ್ತು, ಆಗ ವಿಕಾರ ಇತ್ತು ಅಂತಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಈಗ ಪರತ್ವವನ್ನು ಹೇಳುವಾಗ, ಸಮತ್ವವನ್ನು ಹೇಳುವಾಗ ಮುಕ್ತರು ಹೇಗಿದ್ದಾರೆ ಕೇಳಿದರೆ ಲಕ್ಷ್ಮಿಯಂತೆ ಒಂದು ಪರಿಚಯ ಮಾಡಿಸ್ಲಿಕ್ಕೆ ಬರ್ತದೆ. ಅಸ್ವಾತಂತ್ರ್ಯದಲ್ಲಿಯೂ, ನಿರ್ವಿಕಾರತ್ವದಲ್ಲಿಯೂ, ದುಃಖಾತೀತತ್ವದಲ್ಲಿಯೂ, ದುಃಖ ಸ್ಪರ್ಶ ಇಲ್ಲದೇ ಇರುವಿಕೆಯಲ್ಲಿಯೂ, ಈ ನೆಲೆಯಲ್ಲಿ ಮಾತಾಡಿಕೊಂಡಾಗ ಎಲ್ಲ ಇತರರಿಗೆ ಪ್ರಾಣಧಾರಕರಾಗಿಯೂ, ಮುಕ್ತಿಯಲ್ಲಿ ಪ್ರತಿಯೊಬ್ಬನೂ ಅವನಿಗಿಂತ ಮೇಲಿನವನ ಅಡಿಯಾಳುವಾಗಿ, ಅವನಿಗಿಂತ ಕೆಳಗಿನವನ ಉತ್ತಮ ಗುರುವಾಗಿಯೇ ಇರ್ತಾನೆ. ಅಲ್ಲಿಯೂ ಹಾಗೆ, ಅಲ್ಲಿ ಏನು ಈರ್ಷೆ, ಅಸೂಯೆ, ಜಿದ್ದು, ಕಪಟ, ಗಲಾಟೆ, ವಂಚನೆ ಇಲ್ಲ. ಸಹಜವಾಗಿಯೇ, ಸಂತೋಷವಾಗಿಯೇ ಒಬ್ಬ ನಿಷ್ಠನಾದ ಅರಿತ ಒಳ್ಳೆಯ ಸೇವಕ ತನ್ನ ದಾಸ್ಯ ಭಾವವನ್ನು ಅವನ ಎತ್ತರದ ದನಿಯಲ್ಲಿ, ಯೋಗ್ಯನಲ್ಲಿ ಬಹಳ ಸುಂದರವಾಗಿ ಇಟ್ಟುಕೊಳ್ಳುತ್ತಾನ. ಅದರಿಂದಲೇ ಹನುಮಂತ ರಾಮನಲ್ಲಿ ಸೇವಕನಾಗಿ ನಿಂತಾಗ ರಾಮ ಕೇಳಿದ್ದ, ನೀನು ಮಾಡಿದ ಕಾರ್ಯಕ್ಕೆ ನಾನೇನು ಕೊಡಲಿ ಅಂತ. ಸ್ವಾಮಿ, ಏನೇನು ಬೇಡ, ನಿನ್ನ ಅತಿಶಯಿತವಾದ ಅನುಗ್ರಹ ಪ್ರೀತಿಯೇ ನನಗೆ ನೀನು ಕೊಟ್ಟ, ನನ್ನ ಭೃತ್ಯ ಭಾವಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಅನಿಸ್ತದೆ ಅಂತ. ಈ ರೀತಿಯಾದ ಪ್ರೀತ್ಯತಿಶಯವಾದ ನಂಟು ಅದು ವ್ಯಾಪಾರ ಧರ್ಮದಲ್ಲಿ ಇಲ್ಲದಿದ್ದಾಗ ಮಾತ್ರವೇ ಸಹಜವಾದ ಸೇವಕತನದಲ್ಲಿ, ದಾಸ್ಯತನದಲ್ಲಿ, ಸ್ವಾಮಿಭಾವದಲ್ಲಿ ಅರ್ಥ ಇರ್ತದೆ, ಆನಂದ ಇರ್ತದೆ. ಈ ಮಾತು ಸ್ವಾಮಿಗೂ ಖುಷಿಯಾಗತ್ತೆ,
ಈ ಮಾತು ಭೃತ್ಯನಿಗೂ ಯೋಗ್ಯ ಅನಿಸ್ತದೆ. ಆದ್ದರಿಂದ ಎಲ್ಲಿ ನಾವು ಸ್ವತಂತ್ರರಾಗಬೇಕು ಅಂತ ಕೇಳಿಬಿಡುತ್ತೇವೋ ಅಲ್ಲಿ ನಮ್ಮ ಸಂಪೂರ್ಣ ಸಮಸ್ಯೆಗಳು ನಮ್ಮ ತಲೆ ಮೇಲೆ ಬೀಳುತ್ತವೆ. ಅದೇ ರಾಮನ ಹತ್ರ ನನ್ನನ್ನು ದೊಡ್ಡವರನ್ನಾಗಿಸು ಅಧಿಕಾರಿಯನ್ನಾಗಿಸು ಅಂದರೆ ಸಮಸ್ಯೆ ಬಿದ್ದೋಯ್ತು, ತಲೆ ಮೇಲೆ ಬೀಳುತ್ತದೆ, ಅಲ್ಲಿ ನಾವು ಸೋತು ಹೋಗ್ತೇವೆ, ಅಲ್ಲಿ ಮತ್ತೆ ರಾಮ ಅಂತ ಹೇಳಲಿಕ್ಕೆ ಪುರುಸೋತೆ ಸಿಗುವುದಿಲ್ಲ ಆಗತ್ತೆ. ಎಲ್ಲಿ ಅದು ದೊಡ್ಡ ಏಟು ಬಿದ್ದಾಗ ರಾಮ ರಾಮ ಅಂತ ಬೊಬ್ಬೆ ಹೊಡಿಲಿಕ್ಕೆ ಬರುತ್ತದೆ, ಆನಂದವಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಆಗ, ಖುಷಿಯಲ್ಲಿ ದೇವರ ಭಜನೆ ಆಗುವುದಿಲ್ಲ ಆಗ, ಸಂಕಟದಲ್ಲಿ ಹೇಳಿದ ಮಾತು. ಆದ್ದರಿಂದ ನಮಗೆ ಸಂಕಟ ಆಗುತ್ತೆ, ಅಯ್ಯೋ ಈ ದೈನ್ಯದಲ್ಲಿ ದೇವರನ್ನು ಕರಿಬೇಕಾಯಿತೋ ಅಂತ. ಬೆಲೆ ಹೆಚ್ಚಿರಬಹುದು, ಆದರೆ ಆ ಪರಿಸ್ಥಿತಿಗೆ ಅವನಿಗೆ ಒಗ್ಗುವುದಿಲ್ಲ ಆಗಿದೆ. ಸುಮ್ಮನೆ ಕರೆದದ್ದಲ್ಲ ದೇವರನ್ನು, ಖುಷಿಯಲ್ಲಿ ಕರೆದದ್ದಲ್ಲ, ಆರಾಮವಾಗಿ ಕರೆದದ್ದಲ್ಲ ರಾಮನನ್ನು, ಏನೋ ಕಷ್ಟಕ್ಕೋಸ್ಕರ, ನನ್ನ ಇಷ್ಟಕ್ಕೋಸ್ಕರ, ತಪತ್ರೆ ನಿವೃತ್ತಿಗೋಸ್ಕರ ಸಂಕಟದಲ್ಲಿ ಕರೆದವನನ್ನು ಸಿಕ್ಕಿಸಿ ಆಗಿದ್ದನಲ್ಲ ಅಂತ ಬೇಜಾರಾಗತ್ತೆ. ಸಹಜವಾದ ಹೃದಯ ಇದ್ದವನಿಗೆ ಯಾವಾಗಲೂ ಅದೇ ಅಭ್ಯಾಸ, ಅದನ್ನು ಪ್ರಶ್ನೆ ಇಲ್ಲ. ಏನಾದರೂ ತೊಂದರೆ ಬಂದಾಗ ಹೋಗುದು ದೇವಸ್ಥಾನಕ್ಕೆ, ಇಲ್ಲಾದ್ರೆ ಆರಾಮ ಮನೆಯಲ್ಲಿ ಮಲಗುವುದು, ಅಂತವನಿಗೆ ಏನು ಪರಿಸ್ಥಿತಿ ಇಲ್ಲ, ಅವನು ಹಾಗೆ ಮಾಡಿಕೊಂಡಿದ್ದಾನೆ ದೇವರನ್ನು. ಸಹಜವಾದ ಸ್ವಾಮಿಭಾವದಲ್ಲಿ ವಿಶೇಷವಾದ ಕಾಳಜಿ ಉಳ್ಳವನಾಗಿ ಮಾತಾಡುವುದಿಲ್ಲ, ಹಾಗಿರುವುದಿಲ್ಲ. ಅದನ್ನು ಹನುಮಂತ ಕೇಳಲಿ. ಅದನ್ನು ಮುಕ್ತರು ಅವರಲ್ಲಿ ಪ್ರತಿಯೊಬ್ಬರಲ್ಲಿಯೂ ನಿಯತವಾಗಿಯೇ ಮೇಲು ಕೀಳು ಇದೆ. ಸ್ವಾವರ ನಿಯಮ್ಯತ್ವ ಎನ್ನುವ ಲೋಕದ ಒಂದು ಧರ್ಮ ಇಲ್ಲ ಅಷ್ಟೇ. ಲೋಕದಲ್ಲಿ ಏನಿದೆ ಕೇಳಿದರೆ, ನಮಗಿಂತ ಚಿಕ್ಕವರು ನಮ್ಮ ಮೇಲೆ ಅಧಿಕಾರ ತೋರಿಸ್ತಾರೆ, ಬಾಯಿ ಬಂದಾಗೆ ಬೈತಾರೆ, ಕರೀತಾರೆ, ನೋಡಿಕೊಳ್ಳುತ್ತಾರೆ, ಸಂಪತ್ತಿದ್ರೆ ಅಥವಾ ಸಂಬಳ ಇದ್ರೆ ಬಿಸಾಡ್ತಾರೆ, ಎಸಿತಾರೆ, ಇದು ಕಷ್ಟ. ಅದನ್ನು ಈ ಲೋಕ ಬಿಟ್ಟು ಮೋಕ್ಷದಲ್ಲಿ ಏನಿದೆ ಕೇಳಿದರೆ, ಸ್ವಾವರ ನಿಯಮಿತ ಇಲ್ಲ, ತನಗಿಂತ ಚಿಕ್ಕವರಿಂದ ಅವನು ಯಾವತ್ತೂ ಅಧಿಕಾರವನ್ನು ಮಾಡಿಕೊಂಡಾಗಿ ಇರುವುದಿಲ್ಲ, ಅವರಿಂದ ಅವನೇ ಭೃತ್ಯನಾಗಿ ಬದುಕುವುದಿಲ್ಲ. ಉತ್ತಮರಿಂದ ಮಾತ್ರ ಎನ್ನುವುದು ಸಂತೋಷ ಸುದ್ದಿ. ಅದು ಉತ್ತಮರು ನಮಗಿದ್ದಾರೆ ಎನ್ನುವುದು ಇವತ್ತು ಮಾತ್ರ ನಾವು ಲೋಕದಲ್ಲಿ ಹೇಳುವುದು, ದೊಡ್ಡವರು ಇರಬಾರದು ಅಂತ. ಒಂದು ಮದುವೆ ಮಾಡಿಕೊಡ್ತೇವೆ ಅಂದರೆ ಮೊದಲೇ ಕೇಳ್ತಾರೆ, ಹುಡುಗನಿಗೆ ತಂದೆ ತಾಯಿ ಇಲ್ಲಲ್ಲ ಅಂತ. ಅಂದರೆ ಸತ್ತಿರಬೇಕು ಅವರು, ಇರಬಾರದು, ಇರದಿದ್ದರೆ ನಮಗೆ ಖುಷಿಯಾಗಿ. ನಾವು ಉತ್ತಮರು ಇಲ್ಲದಿದ್ದಾಗ ನಮ್ಮ ಬದುಕನ್ನು ಮಾಡಿಕೊಳ್ಳಿಕ್ಕೆ ನಾವು ಕಷ್ಟಪಡ್ತೇವೆ. ಗಂಡನ್ನು ಕೊಡುವಾಗಲೇ ಹೆಣ್ಣಿ ಕೇಳಿದಾಗ, ಹೆಣ್ಣಿನ ತಂದೆ ತಾಯಿ ಎಲ್ಲ ಇಲ್ಲಲ್ಲ, ಸತ್ತಿದ್ದಾರಲ್ಲ, ಹಾಗಾದರೆ ಪರವಾಗಿಲ್ಲ, ಯಾರು ಇರಬಾರ್ದು, ಅದು ಒಂಟಿ ಇರಬೇಕು ಜೀವ, ಹಾಗಾದರೆ ನಮ್ಮ ಆರಾಮ ಅಂತ. ಕೇಳುವವರಿಲ್ಲ, ಹೇಳುವವರಿಲ್ಲ, ಮುಕ್ತವಾದ ಬದುಕಿಗೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಹಿಂದೆ ಆಗಲ್ಲ ತುಂಬ. ಅವರು ಹೇಳುವಾಗಲೇ ದಾನ ಮಾಡುವಾಗಲೇ ಹೇಳುತ್ತಾರೆ, ಕನ್ಯಾದಾನ ಮಾಡುವಾಗಲೇ ಅದೊಂದು ದೊಡ್ಡ ದಾನ ಆಗಲೇ ಹೇಳುತ್ತಾರೆ, ಅದು ಪೂರ ಇದ್ದ ಮನೆ ಆಗಬೇಕು ಅಂತ. ಅದಿಲ್ಲದಿದ್ದರೆ ಅದು ತಪ್ಪು ಮನೆ ಅಂತಾರೆ. ಹೌದಾ, ಗಂಡವಿಗೆ ತಂದೆ ಇಲ್ವಾ, ಛೇ ಅದು ಅವಂಗಳವರಿಗೆ. ತಾಯಿ ಸತ್ತಿದ, ಶೇ ಉಪಯೋಗ ಆಗಲಿಲ್ಲ. ತಂದೆ ತಾಯಿಗಳು ಇದ್ದು ಕನ್ಯಾದಾನವನ್ನು ಪಡೆಯುವುದು, ಹುಡುಗ ಮಾತ್ರ ಅಲ್ಲ ಅದು ಕನ್ಯಾದಾನ ಯೋಗ್ಯನಾಗುವುದು. ಇವತ್ತದು ಗೊತ್ತೇ ಇಲ್ಲ, ಅವರ ಸೋದರ ಮಾವ, ಅವರ ಅಜ್ಜ ಇಂಥವರು ಬರುವುದು, ಇಂಥ ಕೆಲಸ, ಇಂಥ ವ್ಯವಸ್ಥೆ, ಇದನ್ನೆಲ್ಲ ನಾವು ನೋಡುವುದೇ ಇಲ್ಲ. ಯಾಕೆಂದರೆ ನಮಗೆ ಅವರ ಅಡಿಯಾಳಾಗಿ ಬದುಕುವ ಆನಂದವೇ ಗೊತ್ತಿಲ್ಲ. ಅದರಿಂದ ಮುಕ್ತರನ್ನು ಲಕ್ಷ್ಮೀ ಸಮರನ್ನಾಗಿ ಗುರುತಿಸಲಿಕ್ಕೆ ಬರ್ತದೆ. ಪ್ರಪಂಚದಲ್ಲಿ ಅವರವಾದ ಅನೇಕ ಸಂಗತಿಗಳಿವೆ. ಆದ್ದರಿಂದ ತರನಾಗಿರತಕ್ಕ ಕೃಷ್ಣನಿಗೂ ಪರಮಾತ್ಮನಿಗೂ ಭಗವಂತನಿಗೂ ಸಮನಾದ ಇನ್ನೊಂದು ಸಂಗತಿ ಇದ್ದರೆ, ಲಕ್ಷ್ಮಿಯವರೆಗೆ ನಾವು ಬಂದು ಉಂಟು ಅಂತ ಮಾಡಿಕೊಳ್ಳಿಕ್ಕೆ ನಿಂತಾಗ, ಸಂಪೂರ್ಣ ಸಾಮ್ಯ ಅಲ್ಲದಿದ್ದರೂ ಏನಾದರೂ ಒಂದು ಲೆಕ್ಕದಲ್ಲಿ ದುಃಖಾದಿತತ್ವದಲ್ಲಿಯೋ ನಿರ್ವಿಕಾರತ್ವದಲ್ಲಿಯೋ ಮುಕ್ತಿಯ ವ್ಯವಸ್ಥೆಯಲ್ಲಿಯೋ ಮುಕ್ತ ವ್ಯವಸ್ಥೆಯಲ್ಲಿಯೋ ಇನ್ನೇನೋ ಬಯಕೆಗಳನ್ನು ಪಡೆಯುವಲ್ಲಿಯೋ ಇಂಥ ನೆಲೆಯಲ್ಲಿ ನಿರಂತರ ಭಗವದ್ ದರ್ಶನದ ಯೋಗ್ಯತೆಯಲ್ಲಿಯೋ ನಾವು ಸಾಮ್ಯವನ್ನು ಲಕ್ಷ್ಮಿಗೂ ಮುಕ್ತರಿಗೂ ಹೇಳಲಿಕ್ಕೆ ಹೊರಟಿದ್ದರೆ, ಪರವಾದ ಸಂಗತಿ ತುಂಬ ಉಂಟು ಅಂತ ಮಾತಾಡಿದರೆ, ಅದು ಪರ ಅತೀತವಾದದ್ದು, ಲೋಕ ವಿಲಕ್ಷಣವಾದದ್ದು, ಪ್ರಪಂಚಾತೀತವಾದದ್ದು, ದುಃಖ ದೂರವಾದದ್ದು ಹೇಳಿದರೆ, ಶಬ್ದ ಲಕ್ಷಣ ಮಾಡಿದರೆ, ಭಗವಂತನಿಗೆ ಬಂದಾಗ ಅದಕ್ಕೂ ಪರನಾದ ಪರತರನಾದ ಭಗವಂತನಿಗೆ ಬಂದಾಗ ಇನ್ನೊಂದವನಿಗೆ ಸಮನಾದದ್ದು ಉಂಟೋ ಅಂತ ಕೇಳಿದರೆ, ಅದನ್ನು ಕೃಷ್ಣ ಬಾಯಿ ಬಿಟ್ಟು ಹೇಳಬೇಕಾಯ್ತೀರ. ಇಲ್ಲಾದರೆ ನಾನು ಪರತರ ಅಷ್ಟು ಹೇಳಬಹುದಿತ್ತು. ಅದು ಹೇಳೋ ಬದಲಿಗೆ ಕೃಷ್ಣನ ವಾಕ್ಯ, ಮತ್ತಃ ಪರತರಂ ಅನ್ಯತ್ ಕಿಂಚಿತ್ ನಾಸ್ತಿ ಅಂದ. ನನಗಿಂತ ಬೇರೆಯಾದ ಇನ್ನೊಂದು ಪರತರ ಸಂಗತಿ ಇಲ್ಲ ಅಂದ. ಅಂದ ಪರತರವಾದದ್ದು ಒಂದೇ, ಪರವಾದದ್ದು ಸ್ವಲ್ಪ ಸಮವಾದದ್ದು ಸುಮಾರು ಇರಬಹುದು, ಅಪರವಾದದ್ದು ಉಂಟೇ ಉಂಟು ಸಮಸಮವಾದದ್ದು, ಆದರೆ ಭಗವಂತನಲ್ಲಿ ಇನ್ನೊಂದು ಎನ್ನುವುದಿಲ್ಲ. ಹೇಳಲಿಕ್ಕೋಸ್ಕರ ಇಷ್ಟು ಚೆನ್ನಾಗಿ ಮಾತಾಡಿದ. ಇದು ಹೇಳಬೇಕಾಯಿತು ಯಾಕೆ ಕೇಳಿದರೆ, ಎಷ್ಟು ಹೇಳಿದರೂ ಅರ್ಥ ಆಗದವರಿಗೆ ಹೇಳಲಿಕ್ಕೆ ಇರಬೇಕಾಗುತ್ತಲ್ಲ ಅದಕ್ಕೆ ಅಂದ. ಯಾಕೆಂದರೆ ದೇವರಲ್ಲಿಯೂ ಮತ್ತೆ ಎರಡು ಬ್ರಹ್ಮನನ್ನು ಮಾತಾಡುವವರಿದ್ದಾರೆ, ಶುದ್ಧ ಬ್ರಹ್ಮ ಅಂತ ಒಂದು, ಶಬಲ ಬ್ರಹ್ಮ ಅಂತ ಒಂದು ಅಂತ. ಶುದ್ಧವಾದದ್ದಕ್ಕೆ ಅದಕ್ಕೆ ಮಾತುಕತೆ ಇಲ್ಲ, ಅದಕ್ಕೆ ಮೋರೆ ಇಲ್ಲ, ಅದು ಕಾಣಲಿಕ್ಕೆ ಸಿಗುವುದಿಲ್ಲ, ಅದು ಉಂಟು ಹೇಳುವುದು ಯಾರಿಗೆ ಗೊತ್ತೂ ಇಲ್ಲ, ಅಂಥ ರೀತಿಯದ್ದು ಉಂಟು. ಉಂಟು ಅಂತ ಉಂಟು ಅಷ್ಟೇ. ಇನ್ನೊಂದು ಕಾಣುವಂಥದ್ದು, ಅದು ಕಾಣುವಂಥದ್ದು ಕಂಡ ಬಟ್ಟೆ ಉಂಟು,
ಹೆಚ್ಚು ಕಡಿಮೆ ಉಂಟು. ಅದು ಸಗುಣ ಬ್ರಹ್ಮ, ಇದು ನಿರ್ಗುಣ ಬ್ರಹ್ಮ. ಹೀಗೆ ಹೇಳುವವರಿಗೆ ಕೃಷ್ಣ ಉತ್ತರ ಕೊಟ್ಟ, ಇಲ್ಲ ಯಾ ಒಂದೇ ಇರುವುದು ಅಂದ. ನನಗಿಂತ ಇನ್ನೊಂದು ಹಿರಿದಾದದ್ದು ಇಲ್ಲ, ನನಗಿಂತ ಇನ್ನೊಂದು ನನ್ನಂಥದ್ದು ಇಲ್ಲ, ನನಗಿಂತ ಮಿಗಿಲು ಇಲ್ಲ, ನನಗೆ ಸಮನಾದದ್ದು ಇಲ್ಲ, ನಾನೊಂದೇ ಪರಕ್ಕಿಂತ ವಿಲಕ್ಷಣನಾದ, ಪರಕ್ಕಿಂತ ಮಿಗಿಲಾದ, ಪರಾಪರ ಪ್ರಪಂಚವನ್ನು ಕೈಯಲ್ಲಿ ಹಿಡಿದ ನಾನು ಅಂದ. ಇದನ್ನೇ ಶ್ರುತಿ ಹೇಳುವಾಗ ಮೋಕ್ಷಕ್ಕೆ ಯೋಗ್ಯವಾದ ದಾರಿಯಲ್ಲಿ ಒಂದು ಸಾಧನೆಯ ಘಟ್ಟವನ್ನು ತಿಳಿಸಿಕೊಡುವಾಗ ಒಂದು ಜ್ಞಾನದ ಚಿಂತನೆಯನ್ನು, ಬಿಂದುವನ್ನು ಅದು ಹೊರಗೆ ಹಾಕುವಾಗ ಈ ಮಾತು ಹೇಳ್ತದೆ ಶ್ರುತಿ. ಬಿದ್ಯತೆ ಹೃದಯ ಗ್ರಂಥಿ, ಚಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ ಅಂತ. ತಸ್ಮಿನ್ ದೃಷ್ಟೇ ಪರಾಪರೆ ಅಂತಲೂ ಪಾಠ ಇದೆ ಇಲ್ಲಿ. ಅದರಿಂದ ಪರ ಮತ್ತು ಅವರವಾದ ಎರಡನ್ನು ಕಂಡುಕೊಂಡಲ್ಲಿ ಆಗುವ ವ್ಯವಸ್ಥೆಯನ್ನು ಕೊಟ್ಟರು. ಇದು ಎರಡು ಅಧೀನವಾಗಿರುವುದು ಭಗವಂತನಲ್ಲಿ. ಮತ್ತೆ ಅದು ಉಲ್ಲೇಖ ಮಾಡಲಿಕ್ಕೆ ಈ ಚಿಂತನೆಯನ್ನು ಕೊಟ್ಟ ಕೃಷ್ಣ. ಮತ್ತ ಪರತರಂ ನ ಅನ್ಯತ್ ಕಿಂಚಿದ ಅಸ್ತಿ. ಆಗ ಕರೆದ ಅರ್ಜುನನನ್ನು, ಓಯ್ ಧನಂಜಯ ಅಂದ, ನೋಡು ನೀನೇನು ಗೆದ್ದದ್ದು, ದುಡ್ಡು ಗೆದ್ದದ್ದು. ಹಾ ಸರಿ ಹೇಳು ಅಂದ, ದುಡ್ಡುಳ್ಳ ರಾಜರನ್ನು ಗೆದ್ದದ್ದು ಅಂದ. ಹಾ ಸರಿ ಆಯ್ತು, ಒಳ್ಳೇದಾಯ್ತು, ಅರ್ಥ ಆಯ್ತು ಅಂದ ಕೃಷ್ಣ. ದುಡ್ಡನ್ನು ಗೆದ್ದೆ, ದುಡ್ಡನ್ನು ಗೆಲ್ಲಿಕ್ಕಾಗುವುದಿಲ್ಲ, ದುಡ್ಡು ಹಿಡಿದುಕೊಂಡ ರಾಜರನ್ನು ಗೆದ್ದದ್ರಿಂದ ಅವರು ನಿನಗೆ ದುಡ್ಡು ಕೊಟ್ಟರು. ನೀನು ಹೋಗಿ ದುಡ್ಡು ಹತ್ರ ಗಲಾಟೆ ಮಾಡೋದಲ್ಲ, ದುಡ್ಡಿದ್ದವರ ಹತ್ರ ಗಲಾಟೆ ಮಾಡಿತ್ತು. ರಾಜರು ಅನೇಕರು ರಾಜ್ಯಶ್ರೀಯನ್ನು ಬೊಕ್ಕಸವನ್ನು ತಮ್ಮದಾಗಿಸಿಕೊಂಡು ಬದುಕ್ತಿದ್ರು. ರಾಜಸೂಯಕ್ಕೆ ಸಂಪತ್ತು ಬರಲಿ ಅಂತ ನೀನು ತೆರಳಿದೆ, ಕೊಡ್ಲಿಕ್ಕೆ ಆಗುವುದಿಲ್ಲ ಅಂದವರದ್ದು ಎಡೆಮರಿ ಕಟ್ಟಿ ತಲೆ ಒಡೆದೆ. ಹೀಗೆ ರಾಜರು, ಸಂಪತ್ತು, ನೀನು. ಸಂಪತ್ತು ಎನ್ನುವುದು ಜಡ, ಅಪರಪ್ರಪಂಚ. ಭಾರಿ ಬಗೆಯ ಸಂಪತ್ತು ಇತ್ತು, ಅದು ಮುತ್ತು ರತ್ನಗಳು ಇರುತ್ತದೆ, ಅದರೊಟ್ಟಿಗೆ ಆಳುಕಾಳುಗಳು ಸಂಪತ್ತೇ, ಬೇಕಾದಷ್ಟು ಇತ್ತು ಆಸ್ತಿಪಾಸ್ತಿಗಳು, ಭೂ ಸಂಪತ್ತು, ಅದರೊಟ್ಟಿಗೆ ಧನ ಕನಕಾದಿಗಳು, ಇವೆಲ್ಲ ಸಂಪತ್ತುಗಳು. ಆ ಸಂಪತ್ತನ್ನು ಜಡ ಅಂತಿಟ್ಟುಕೋ, ಆಳುಕಾಳುಗಳನ್ನು ಬಿಡು, ಗೋವುಗಳನ್ನು ಬಿಡು. ಸಂಪತ್ತುಗಳಲ್ಲೇ ತುಂಬ ಇದೆ, ಮುತ್ತಿನಂತೆ ವಾಣಿಕ್ಯ ಇದೆ, ವಾಣಿಕ್ಯದಂತೆ ಹವಳ ಇದೆ, ಹವಳದಂತೆ ಮತ್ತೆ ವೈಡೂರಿ ಇದೆ, ಅನಂತರ ಮರಕತ ಇದೆ, ಪುಷ್ಯರಾಗ ಇದೆ, ಸುಮಾರಾಯ್ತು. ಅಪರ ಪ್ರಪಂಚ ತುಂಬ ಇದೆ. ಅದನ್ನು ಗೆದ್ದೆ, ಅದನ್ನು ಗೆದ್ದದ್ದಲ್ಲ, ಅದು ಉಳ್ಳವರ ರಾಜರನ್ನು ಗೆದ್ದೆ. ಸರಿ, ಹಾಗಾದರೆ ರಾಜರು ಪರಪ್ರಪಂಚದವರು, ಅಪರಪ್ರಪಂಚ ಗೆದ್ದೆ, ಪರಪ್ರಪಂಚ ಅದಕ್ಕಿಂತ ಮಿಗಿಲು. ಆ ಸಂಪತ್ತನ್ನು ಉಪಯೋಗಿಸಿಕೊಳ್ಳುವವರು, ಆ ಸಂಪತ್ತಿನ ಒಡೆಯರು, ಆ ಸಂಪತ್ತನ್ನು ನೋಡಿಕೊಳ್ಳುವವರು, ಅದು ಅವರ ಕೈಯಲ್ಲಿದೆ, ವಶವಾಗಿದೆ. ಅದರಿಂದ ಆ ಜಗತ್ತು, ಅಪರಪ್ರಪಂಚ ಯಾರ ವಶ ಆಗಿತ್ತೋ ಅವರು ಪರರು. ಆ ಪರರಲ್ಲಿ ಸುಮಾರು ಸಮರಿದ್ದಾರೆ. ಒಬ್ಬ ರಾಜ ಒಂದೇ ಲೆಕ್ಕ ಇಲ್ಲ. ಆ ರಾಜನ ಆಸ್ತಿ, ಅವನ ಅಂತಸ್ತು, ಅವನ ತೋಳಬಲ, ಅವನ ಚತುರ್ರಂಗ ಸೈನ್ಯ ವ್ಯತ್ಯಾಸ ಉಂಟು. ಆದರೆ ಅದರ ಹಾಗೆ ಇನ್ನೊಬ್ಬ ರಾಜ ಇದ್ದಾನೆ, ಇರಬಹುದು. ಅವನಲ್ಲಿ ಅಂಥದ್ದೇ ಚತುರಂಗ ಸೈನ್ಯ, ಹಾಗೆ ಮಂತ್ರಿ ಮಾಗಧರು, ಅಂಥದ್ದೇ ವೀರಾವೇಶ ಇರಬಹುದು. ಇಂಥವರನ್ನು ಗೆದ್ದೆ, ಆದ್ರಿಂದ ಪರದಲ್ಲಿ ಸಮಾನನಾದವರು ಸುಮಾರು ಸಿಗಬಹುದು. ಮತ್ತೆ ನೀನು ಗೆದ್ದವ. ಹೇಗೆ ಇಲ್ಲಿ ಮೂರು ಕಾಣುತ್ತದೋ, ಅಪರವಾದದ್ದು, ಪರವಾದದ್ದು, ಪರತರವಾದದ್ದು, ನಿನಗೆ ಅರ್ಥ ಆಯಿತು. ನೀನು ಗೆದ್ದವ, ಸೋತವರಿಗಿಂತ ಮಿಗಿಲಾದವ. ಸೋತವರು ಸಂಪತ್ತನ್ನು ಒಟ್ಟು ಮಾಡಿದವರು, ಸಂಪತ್ತಿನಿಂದ ಭಿನ್ನರಿದ್ದಾರೆ. ಅಪರಕ್ಕಿಂತ ಬೇರೆಯವರು ಧನಿಕರು, ಧನ ಧನ ಉಳ್ಳವರು ಧನಿಕರು. ಧನಿಕರನ್ನು ಗೆದ್ದವ ನೀನು ಧನಂಜಯ. ಇಷ್ಟು ವ್ಯತ್ಯಾಸ ಮಾಡಿದ. ಅದರಿಂದ ಧನ ಬೇರೆ, ಧನಿಕರು ಬೇರೆ, ಧನಂಜಯ ಬೇರೆ. ಧನವೇ ಜಯ ಅಲ್ಲ, ಧನಂಜಯ ಅಲ್ಲ. ಧನಿಕರಲ್ಲೇ ಒಬ್ಬ ಧನಂಜಯ ಅಲ್ಲ, ಧನಿಕರನ್ನು ಗೆದ್ದವ. ಧನಿಕರಲ್ಲಿ ನೀನೊಂದು ಮಹಾಧನಿಕ ಅಂತ ಹೇಳಿಬಿಟ್ರೆ ನಾಚಿಯಾಗುತ್ತೆ ಅಂತಾನೆ. ನಾನು ಅವರನ್ನು ಗೆದ್ದವ ಹೇಳಿ, ಅವರು ಸೋತವರು, ಸೋತವರ ಒಟ್ಟಿಗೆ ನನ್ನನ್ನೆಂದು ಸೇರಿಸುದಂತ. ಹೇಗೋ ಹಾಗೆ ಪರದೊಟ್ಟಿಗೆ ಭಗವಂತ ಇಲ್ಲ, ಅಪರದೊಟ್ಟಿಗೆ ಪರ ಇಲ್ಲ, ಅಪರ ಬೇರೆ, ಪರ ಬೇರೆ, ಪರತರ ಬೇರೆ. ಇಷ್ಟು ಸ್ಪಷ್ಟವಾದ ಈ ನುಡಿಗಳು ಬಹಳ ಅದ್ಭುತ, ಬಹಳ ಸೋಜಿಗ, ಬಹಳ ಸುಲಭ. ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಎಳೆದು ಅದಕ್ಕೇನು ಸಿಕ್ಕಿಸಿ ಮತ್ತೆ ಅರ್ಥ ಮಾಡುವ ಹಾಗೆ ಇಲ್ಲ. ಶಬ್ದಾರ್ಥಗಳನ್ನು ಬಿಡಿಸುವಷ್ಟೇ ಸುಲಭವಾಗಿ, ಯಾರಿಗೂ ಅರ್ಥ ಆಗೋದು. ಮತ್ತಹ ಅಂತ ಪ್ರತ್ಯೇಕ ಮಾಡಿ ಹೇಳಿದ, ನನಗಿಂತ ಭಿನ್ನವಾದ ಅಂತ ಹೇಳಿಕ್ಕೋಸ್ಕರ. ಸಮಸ್ತ ಶಬ್ದ ಮಾಡಿದರೆ ವಿಗ್ರಹ ಹೇಗೆ ಮಾಡೋದು ಅಂತ ಗಲಾಟೆ ಆಗುತ್ತೆ. ಮತ್ತೆ ಸಮಾಸದಲ್ಲಿ ನಮ್ಮದು ಕೈಕಾಲಲ್ಲ ಆಡ್ಲಿಕ್ಕೆ ಶುರುವಾಗುತ್ತೆ. ಅದನ್ನು ಬಿಟ್ಟ, ಮತ್ತಹ ಪರತರಂ ನ ಅನ್ಯತ ಅಂದ. ಕಿಂಚಿತ ಅಂತಾನೆ, ಒಂದೂ ಇಲ್ಲ, ಯಾವುದರಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ ಅಂದ. ಧನಂಜಯ, ಮತ್ತೆ ನಾನು ಹೇಗಿದ್ದೇನೆ, ನನ್ನ ಅಸ್ತಿತ್ವದ ಕಥೆ ಏನು, ನಾನು ಇದ್ದೇನೆ ಎನ್ನುವುದಕ್ಕೆ ಪುರಾವೇನು? ನೀನು ಪರತರ ಆದೆ, ನಿನ್ನ ಚಿಂತನೆ ಕ್ರಮ ಹೇಗೆ ಕೇಳಿದರೆ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ದೃಷ್ಟಾಂತ ನೋಡು, ಬಹಳ ಚಂದ ಇದೆ. ಆಗಲೇ ಹೇಳಿದೆ ದೃಷ್ಟಾಂತಕ್ಕೆ ನಾವು ಕೈಮುಗಿಲೇಬೇಕು ಅಂತ.
ನಿರಂತರ ಚಿಂತನೆ ಮಾಡಲಿಕ್ಕೆ ಇರತಕ್ಕ ದೃಷ್ಟಾಂತದು. ಆದರೂ ಒಂದು ಗಲಾಟೆ ಆಗಿದೆ, ಹೇಳಿಬಿಡ್ತೇನೆ ಅದಕ್ಕೆ ಮೊದಲೇ. ಈ ದೃಷ್ಟಾಂತ ಅರ್ಥ ಆಗದೆ ಹೇಳುವುದು ಚಂದ ಅಲ್ಲ. ನಾನು ದೃಷ್ಟಾಂತ ಹೇಳುವ, ಸೂತ್ರೆ ಹಗ್ಗದಲ್ಲಿ, ಸೂತ್ರ ದಾರದಲ್ಲಿ, ಮಣಿಗಣಾಹ ಮಣಿಗಳ ರಾಶಿಗಳು, ಬಗೆ ಬಗೆಯ ಮಣಿಗಳು, ತುಂಬ ಮಣಿಗಳು ಒಂದು ದಾರದಲ್ಲಿ ಹೆಣೆಯಲ್ಪಡುತ್ತವೆ. ಮಣಿಗಳ ರಾಶಿಗಳು ಸೂತ್ರದಲ್ಲಿ ಇರುವಂತೆ, ಸೂತ್ರೆ ಸಪ್ತಮಿ ವಿಭಕ್ತಿಯದು, ದಾರದಲ್ಲಿ ರಾಶಿ ಮಣಿಗಳು ಸೇರುತ್ತವೆ. ಹೇಗೋ ಹಾಗೆ ಕೃಷ್ಣ ಹೇಳಿದ ಏನು, ಮೈ ಸರ್ವಮಿದಂ ಪ್ರೋತಮಂದ, ಎಲ್ಲವೂ ನನ್ನಲ್ಲಿ ನಿಂತಿದೆ. ನನ್ನಲ್ಲಿ ಇಂಥ ಸಪ್ತಮಿ ಹಾಕಿದ್ದಾನೆ ಅವನು, ಸಮಯ ಅಂದ. ಆಗದಿಂದ ನನ್ನಲ್ಲಿ ಅಂದಾಗ ಸೂತ್ರ ಬೇರೆ, ಮಣಿ ಬೇರೆ. ಮಣಿಯಲ್ಲಿಯೂ ಮಣಿಗಣ ಉಂಟು, ತುಂಬ ಮಣಿಗಳುಂಟು, ಒಂದು ಮಣಿ ಅಲ್ಲ, ಸುಮಾರು ಮಣಿಗಳಿವೆ. ಆದರೆ ಒಂದು ಮಣಿ ಹಾಗೇ ಇಲ್ಲ. ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ಕೆಂಪು, ಒಂದು ಹಳದಿ, ಒಂದು ಕಪ್ಪು, ಬೇರೆ ಬೇರೆ ಮಣಿಗಳು, ಬೇರೆ ಬೇರೆ ಜಾತಿದ್ದು. ಕೆಲವು ಕಲ್ಲು ಮಣಿಗಳು, ಅಂದರೆ ಮಣ್ಣಿನ ಹೆಂಡೆ ಮಣಿಗಳು, ಮಣ್ಣಿನಿಂದಲೂ ಮಣಿ ಮಾಡುತ್ತಾರೆ. ಕೆಲವು ಗಾಜಿನ ಮಣಿಗಳು, ಅದು ಅತ್ಯಂತ ನಿಕೃಷ್ಟವಾದದ್ದು. ಕೆಲವು ಮಾತ್ರವೇ ಅತ್ಯಂತ ಉತ್ತಮವಾಗಿರುತ್ತ ಗುಣಮಟ್ಟದ ಮಣಿಗಳು. ಹೀಗೆ ಮಣಿಗಳಲ್ಲಿ ಎಷ್ಟೋ ಬಗೆ ಉಂಟು. ಅದಕ್ಕೋಸ್ಕರ ಮಣಿಗಳ ರಾಶಿಯನ್ನು ಹೇಳಿದ್ರು. ಇಡೀ ಜಗತ್ತು, ಎಲ್ಲವೂ ಜೀವ ಜಾತಗಳು ಎಲ್ಲರೂ ಸಹ ನನ್ನಲ್ಲಿ ನೆಲೆಗೊಂಡಿದ್ದಾರೆ, ಆಶ್ರಿತರಾಗಿದ್ದಾರೆ. ಅದು ಹೇಗೆ ಹೇಳಿದರೆ, ಮಣಿಗಳು ಕೆಳಗೆ ಬೀಳದಂತೆ ದಾರ ಹೇಗೆ ಹಿಡಿದುಕೊಂಡಿದ್ದು ಹಾಗೆ, ದಾರದಲ್ಲಿ ಪೋಣಿಸಿದ ಮಣಿಗಳ ರಾಶಿಯಂತೆ ಈ ಜಗತ್ತು ನನ್ನಲ್ಲಿ ನೆಲೆಗೊಂಡಿದೆ, ಆಶ್ರಿತವಾಗಿದೆ ಅಂದ ದೇವರು. ಬಹಳ ಸುಂದರವಾದ ದೃಷ್ಟಾಂತ ಕೊಟ್ಟ. ಈ ದೃಷ್ಟಾಂತ ಎಷ್ಟು ಅರ್ಥ ಮಾಡುತ್ತೆ ಅರ್ಥ ಆಗುವುದಿಲ್ಲ, ಅಷ್ಟು ಅರ್ಥ ಇದೆ ಅದರಲ್ಲಿ. ದಾರದಲ್ಲಿ ಪೋಣಿಸಿದ ಮಣಿಗಳಂತೆ ಇವೆ, ದಾರ ನಾನು, ಮಣಿಗಳು ಎಲ್ಲವೂ, ಕಾಣುವ ಎಲ್ಲ ವಸ್ತುವೂ ಮಣಿಗಳು, ಕಾಣದ ದಾರವೇ ಅದು ನಾನು ಅಂದ ದೇವರು. ಹಾಕಿದಾಗ ಚಂದ ಕಾಣುವುದೇನು, ಎಷ್ಟು ಚಂದ ಇದೆ ಹೇಳುವುದೇನು. ಮಣಿಸರವನ್ನು ಒಳಗಿನ ಸೂತ್ರ ಯಾರು ಕೇಳುವುದಿಲ್ಲ, ಎಲ್ಲಿದೆ ಸೂತ್ರ ಗೊತ್ತೂ ಆಗುವುದಿಲ್ಲ. ಮಣಿಗಳು ನಿಲ್ಲಿಕ್ಕೆ ಕಾರಣವೇ ಸೂತ್ರ. ಆ ಸೂತ್ರ ಒಂದು ಸರ್ತಿ ಆ ಮಣಿಗಳನ್ನು ತನ್ನಲ್ಲಿ ನಿಟ್ಕೊಳ್ಳುವುದಿಲ್ಲ ಅಂತ ಬಿಟ್ಟುಕೊಟ್ರೆ ಎಲ್ಲ ಚೆಲ್ಲಾಪಿಲ್ಲಿ. ಅದೊಂದು ಸೂತ್ರದ ಆಕರ್ಷಣೆಯೇ, ಅದರ ಗಟ್ಟಿತನವೇ ಎಲ್ಲ ಮಣಿಗಳ ಅಸ್ತಿತ್ವಕ್ಕೆ, ಇರುವಿಕೆಗೆ, ಅವುಗಳ ಪೋಣಿಸುವಿಕೆಗೆ ಅರ್ಥ ಇರುವುದು. ಒಂದಾದ ನಂತರದಲ್ಲಿ ಒಂದು ಪೋಣಿಕೆ, ಅಲ್ಲಿರತಕ್ಕಂಥ ಚತುರಿಯ ಅದರ ವೈಭವ, ಅದರಿಂದ ಇಡೀ ಗ್ರಹಗೋಳಗಳು ಒಂದೊಂದು ಮಣಿಗಳಿರುವ ಹಾಗೆ, ಭಗವಂತ ಅದರಲ್ಲಿ ಕಾಣದ ಸೂತ್ರನಾಗಿ ಪ್ರತಿಯೊಂದನ್ನು ಕರಾರುವಾಕ ಇಲ್ಲಿಯೇ ತಿರುಗಬೇಕು. ಆ ಒಂದು ಗುರು, ಅದರ ಮೆರುಗು, ಅದೊಂದು ಬುಧ ಅವನ ವೈಭವ, ಅದೊಂದು ಶನಿ ಅವನ ಗಮ್ಮತು, ಅದೊಂದು ಶುಕ್ರ ಅವನ ಹೊಳಪು, ಅದೊಂದು ರವಿ ಅವನ ನಿರಂತರ ಸೇವೆ ಸಂಚಾರ, ಅದೊಂದು ಚಂದ್ರ ಅದರ ಅದ್ಭುತ ಕೌಶಲ. ಹೀಗೆ ಒಂದೊಂದು ಒಂದೊಂದರಲ್ಲಿ ಇರತಕ್ಕಂಥ ಮಣಿಗಳು. ಇದು ಕೇವಲ ನಮಗೆ ಕಣ್ಣೇ ಕಾಣೋ ಕೆಲವು ಮಣಿಗಳು, ಇನ್ನೆಷ್ಟೋ ಕಾಣದ ಮಣಿಗಳು ದೂರ ದಿಗಂತದಲ್ಲಿ ಕಾದಿವೆ, ಅವುಗಳು ಸೂತ್ರದಲ್ಲಿ ಪೋಣಿಸಲ್ಪಟ್ಟಿವೆ. ಆದರೆ ಸೂತ್ರ ಮಾತ್ರ ಏನು ಮಾಡಿದರೂ ಕಾಣುವುದಿಲ್ಲ, ಸೂತ್ರ ಕೈಗೆ ಸಿಗುವುದಿಲ್ಲ, ಸೂತ್ರ ಎಳಿಲಿಕ್ಕೆ ಬರುವುದಿಲ್ಲ, ಸೂತ್ರವನ್ನು ತುಂಡರಿಸಲಿಕ್ಕೆ ಆಗುವುದಿಲ್ಲ. ದೇವರ ಸಂಕಲ್ಪ ಶಕ್ತಿಯಲ್ಲಿ ನಿಂತ ಇಡೀ ಮಣಿಗಣವನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ ಯಾರಿಗೂ. ಯಾಕೆ? ಸೂತ್ರದ ಜೀವಾಳ ಅದಕ್ಕೆ ಗಟ್ಟಿಯಾಗಿದೆ. ಅವ್ಯಕ್ತವಾದ ಸೂತ್ರ ಯಾವತ್ತು ಅಂತರ್ಯಾಮಿಯಾಗಿ ನಿಂತಿದೆ ಎನ್ನುವ ಭಗವಂತನ ವಾಕ್ಯ, ಆ ವ್ಯಾಖ್ಯೆ ಎಷ್ಟು ಅದ್ಭುತ ನೋಡಿ. ಸೂತ್ರದು ಅಂತರ್ಯಾಮಿ. ಅಂತರ್ಯಾಮಿ ಅಂದರೆ ಒಳಗೆ ಸಂಚಾರ ಮಾಡಿದೆ, ಒಳಗೆ ಇಟ್ಟುಕೊಂಡು ಮಣಿಯನ್ನು ಹೊರಗೆ ಇಟ್ಟುಕೊಂಡಿದೆ, ಅದು ಒಳಗಿನಿಂದ ಮಣಿಯನ್ನು ಹೊತ್ತುಕೊಂಡಿದೆ. ಅದನ್ನು ಅಂತರ್ಯಾಮಿ ಸೂತ್ರ, ಹೊರಗೆ ಕೇವಲ ತಟ್ಟಿರಾಯ ಗೊಂಬೆ. ನಾವು ಕಾಣುವುದು ಮಣಿಯನ್ನು, ಚಂದ ನೋಡುವುದು ಮಣಿಯನ್ನು, ಹೊತ್ತುಕೊಂಡದ್ದು ಮಣಿಯನ್ನು, ನಿಜವಾಗಿ ಸೂತ್ರವನ್ನು ಗೊತ್ತಿಲ್ಲ. ಕಟ್ಟಿಕೊಂಡದ್ದು ಕುತ್ತಿಗೆಗೆ ಹಗ್ಗವನ್ನು, ಆದರೆ ಹೇಳುವುದು ನಾನು ಮಣಿಸರ ಹಾಕಿದ್ದೇನೆ, ಏನು ಗಮ್ಮತ್ತು. ನಿಜವಾಗಿ ಸೂತ್ರಧಾರವ, ಆದರೆ ಹೇಳಿದ್ದು ಮಣಿಧಾರ. ಇದು ಹೇಳಲಿಕ್ಕೋಸ್ಕರ ಇಷ್ಟು ಹೇಳಿದ್ರು. ಗಮ್ಮತ್ತಿನ ಒಬ್ಬರು ವ್ಯಾಖ್ಯಾನಕಾರರು ಗಮ್ಮತ್ತು ಮಾಡಿದ್ದುಂಟು, ಇದೆಲ್ಲ ಅರ್ಥ ಆಯಿತು, ಅರ್ಥ ಆಗಿ ಅವರು ಹೇಳಿದರು ದೃಷ್ಟಾಂತ ಸ್ವಲ್ಪ ಸಡಿಲಾಯಿತು ಅಂತ. ಮತ್ತೆ ಹೀಗಿರಬೇಕಂದೆ, ಇವರು ತಿದ್ದುವುದು ನನಗೆ ಕೆಲವೊಮ್ಮೆ ನಗು ಬರುವುದು ಓದಿಕೊಳ್ಳುವಾಗ. ಅವರು ಹೇಳುತ್ತಾರೆ, ಅಯ್ಯ ಕನಕ ಕುಂಡಲ ದೃಷ್ಟಾಂತ ಚಂದ ಇತ್ತು ಅಂತ. ಅದರ ಅರ್ಥ ಹೇಳುತ್ತೇನೆ, ಆಗ ಅರ್ಥ ಆಗುತ್ತೆ ನಿಮಗೆ. ಕನಕ ಕುಂಡಲ ದೃಷ್ಟಾಂತ ಚೆನ್ನಾಗಿರ್ತಿತ್ತು, ಈ ದೃಷ್ಟಾಂತ ಕೊಡುವುದರ ಆ ದೃಷ್ಟಾಂತ ಕೊಡಬೇಕಿತ್ತು. ಅಯ್ಯ ಗೀತೆಯನ್ನು ತಿದ್ದಲಿಕ್ಕೆ ಹೊರಟ ಗೀತಾ ಭಾಷ್ಯಕಾರರು, ಆಹಾ ಅದ್ಭುತ. ಅವರಿಗೆ ಫೋಟೋ ಹಾಕಿ, ಮಾಲೆ ಹಾಕಿ, ಉದ್ಬತ್ತಿ ಹಚ್ಚಿಟ್ಟು ಮತ್ತೆ ತೆಂಗಿನ ಫೋಟೋಕ್ಕೆ ಹೊಡಿಬೇಕು. ಹೊಲ ಸರಿ, ಗೀತೆಯನ್ನು ತಿದ್ದಲಿಕ್ಕೆ ಹೇಳ್ತಾರಲ್ಲ, ಒಂದು ವ್ಯಾಖ್ಯಾನ ಮಾಡದೆ ಬಾಯಿ ಮುಚ್ಚಿ ಹೋಗುವುದು ಒಳ್ಳೆದಿತ್ತು. ಕೃಷ್ಣ ಇಲ್ಲಿ ಕನಕ ದುಂಡಲ ದೃಷ್ಟಾಂತ ಹೇಳಬೇಕಿತ್ತು, ಹೇಳಬಹುದಿತ್ತು, ಅದು ಯೋಗ್ಯ ಆಗ್ತಿತ್ತು ಅಂತ ಅವರು ಬರೆಯುದು. ಕನಕ ದುಂಡಲ ದೃಷ್ಟಾಂತ ಯೋಗ್ಯ ದೃಷ್ಟಾಂತ ಆಗುತ್ತೆ ಅಂತ. ಕನಕ ಅಂದ್ರೆ ಚಿನ್ನ, ಕುಂಡಲ ಅಂದ್ರೆ ಕಿವಿಯೋಲೆ ಬೆಂಡೋಲೆ. ಅದೆಂತದ್ದು ದೃಷ್ಟಾಂತ ಕೇಳಿದರೆ,
ಬಂಗಾರ ಮತ್ತು ಬೆಂಡುವಲೆಯಂತೆ ಅಂತ ಹೇಳುವುದು. ಅಂದರೆ ಬಂಗಾರವೇ ಬೆಂಡುವಲೆ ಆಗ್ತದೆ, ವಿಕಾರ ಆಗ್ತದೆ. ಬಂಗಾರ ಬಂಗಾರವೇ, ನೀವದನ್ನು ಉರುಟು ಮಾಡಿ ಲೋಲಕ್ಕೆ ಮಾಡಿದರೆ ಅದು ಬೆಂಡೋಲೆ, ನೀವದನ್ನು ದೊಡ್ಡ ವೃತ್ತಾಕಾರದಲ್ಲಿ ಅದನ್ನು ಗುದ್ದಿ ಸರಿ ಮಾಡಿದರೆ ಅದು ಕಂಕಣ ಬಳೆ, ನೀವದನ್ನು ಮತ್ತೆ ವಕ್ರ ರೇಖೆಯಲ್ಲಿ ಅದನ್ನು ತಂದಿಟ್ಟರೆ ಅದು ಒಂಕಿ, ಅದನ್ನು ನೀವು ಜಾಲರಿಯಲ್ಲಿ ಹಾಕಿ ಕಿಂಕಿಣಿ ನಾದ ಬರುವಂತೆ ಮಾಡಿದರೆ ಅದು ಗೆಜ್ಜೆ, ಅದನ್ನು ನೀವು ಕುತ್ತಿಗೆಗೆ ಸಿಕ್ಕಿಸಿಕೊಂಡ್ರೆ ಅದು ಸುಗ್ರೀವ ಅಲ್ಲ, ಕುತ್ತಿಗೆಯ ಆಭರಣ. ಕುತ್ತಿಗೆ ಚಂದ ಆಯ್ತು ಹೇಳಿದಷ್ಟೇ ಸುಗ್ರೀವ ಅಂದರೆ, ಅದು ಗ್ರೀವ ಅಂತ ಗ್ರೈವೇಯ ಅಂತ ಕರೀತಾರೆ. ಗ್ರೀವ ಅಂದರೆ ಕುತ್ತಿಗೆ, ಕುತ್ತಿಗೆಯಲ್ಲಿ ಸಿಕ್ಕಿಸಿಕೊಳ್ಳುವುದಕ್ಕೆ ಸಂಸ್ಕೃತದಲ್ಲಿ ಗ್ರೈವೇಯ ಅಂತ ಕರೆದ್ರು. ನಾವಿವತ್ತು ನೆಕ್ಲೆಸ್ ಏನು ಹೇಳ್ತೇವೆ ಅದೇ ಶಬ್ದ. ಹೀಗೆ ಕನಕ ಮತ್ತು ಕುಂಡಲದಂತೆ ದೃಷ್ಟಾಂತ ಕೊಡ್ಲಿಕ್ಕೆ ಅವ ಹೇಳುವುದು ಒಂದೇ ವಿಕಾರ ಆಗುವುದು ಅದೇ ಇದು. ಚಿನ್ನ ಅಂತ ಹೇಳುವುದಿಲ್ಲ, ಅದೆಂಥದ್ದು ಕೇಳಿದರೆ ನೆಕ್ಲೆಸ್ ಅಂತೇವೆ, ಅದೆಂಥದ್ದು ಕೇಳಿದರೆ ಡಾಬು ಅಂತೇವೆ, ಅದೆಂಥದ್ದು ಕೇಳಿದರೆ ತೋಳಬಂದಿ ಅಂತೇವೆ. ಚಿನ್ನ ಅಂತ ಯಾರು ಹೇಳುವುದಿಲ್ಲ, ಅದು ಚಿನ್ನ ಅಲ್ವಾ? ಹೌದು ಚಿನ್ನ. ಮತ್ತೆ ಇದು ಇದು ಚಿನ್ನ, ಚಿನ್ನ ಅಂತೇವೆ, ಆದ್ರೆ ಚಿನ್ನ ಅನ್ನುವುದಿಲ್ಲ. ಹೇಗೋ ಹಾಗೆ ಸೂತ್ರೇ ಮಣಿಗಣ ಇವಲ್ಲ, ಕನಕಗುಂಡಲ ದೃಷ್ಟಾಂತ ಆಗಬೇಕು, ದೇವರೇ ಪರಿಣಾಮ ಆದತ್ತ ಆಗಬೇಕು ಅಂತ ಅವನು ಹೇಳುವುದು. ಚಿನ್ನವೇ ಕುಂಡಲ ಆಗುವ ಹಾಗೆ ದೇವರೇ ಮಣಿ ಆದತ್ತು, ದೇವರೇ ಜಗತ್ತಾದತ್ತು. ಏನ್ ನಾಚಿಗೆ ಕೇಳು, ಕೃಷ್ಣ ಹೇಳ್ತಾ ಇಷ್ಟು ಬರ್ತಾ ಇದ್ರು ಬೋಧ ಬರದ ಈ ಗೀತಾ ಅಧ್ಯಾಪಕರು ಗೀತಾ ಭಾಷ್ಯಕಾರರು ಅಂದ್ರೆ ಅದ್ಭುತವಾದ ಪ್ರಪಂಚ ಅನಿಸ್ತದೆ. ಒಟ್ಟಾರೆ ಅವರಿಗೇನು ಸನ್ನಿ ಹಿಡಿದಿದೆ ಅದು ಹೇಳಬೇಕು, ಅದು ಗೀತೆಯಲ್ಲಿ ಹೇಳಬೇಕು ಅಂತ ಹೇಳಬೇಕು. ಇದಕ್ಕೆ ನಾನು ಇವತ್ತು ಸ್ಪರ್ಧೆ ಕೊಡುತ್ತೇನೆ, ಬೇಕಾದ್ರೆ ಈ ಶ್ಲೋಕಕ್ಕೆ ಈ ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಕೇಳಲಿಕ್ಕೆ ಆಗುವುದಿಲ್ಲ. ಆದರೆ ಅದನ್ನು ಒಪ್ಪಿಕೊಂಡು ಇಡೀ ಜಗತ್ಪ್ರಸಿದ್ಧ ಈ ಸಿದ್ಧಾಂತ ಅಂತ ಹೇಳ್ತಾರಲ್ಲ, ಹೇಗೆ ಗೊತ್ತಿಲ್ಲ, ಸಂಕಟ ಆಗುತ್ತೆ ಕೆಲವೊಮ್ಮೆ. ಆದರೆ ಕೇಳುವ ಕಿವಿಗಳು ಬಹಳ ಕಮ್ಮಿ ಇರ್ತವೆ, ಕಾಣದ ಕೇಳದ ಕಿವಿಗಳಿಗೆ ಅದು ಕೇಳಲಿಕ್ಕೆ ಆಗಲಿ ಅಂತ ಹೇಳಿಕೊಂಡು ನಾನು ಕೆಲವೊಮ್ಮೆ ಓದುವಾಗ ಆಗುವ ಬಹಳ ದೊಡ್ಡ ನೋವನ್ನು ಕೆಲವೊಮ್ಮೆ ಇಲ್ಲಿ ಹೇಳಿಕೊಳ್ಳುವುದುಂಟು. ಅದರಿಂದ ಸೂತ್ರೇ ಮಣಿಗಣ ಇವ ಎನ್ನುವ ದೃಷ್ಟಾಂತವೇ ಸರಿಯಿಲ್ಲ, ಇಲ್ಲಿ ಬೇರೆ ದೃಷ್ಟಾಂತ ಆಗಬೇಕು ಅಂತ ಒಬ್ಬ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಡ್ತಾನೆ ಅಂದರೆ ನಾವು ಎಷ್ಟು ಗೀತೆಗೆ ಅಪಚಾರ ಮಾಡುತ್ತಾ ಇದ್ದಾರೆ. ಕೃಷ್ಣ ಗೆರೆಗೆ, ಕೃಷ್ಣ ನುಡಿಗೆ ಯಾವ ರೀತಿಯಾಗಿ ಅವರ ಅಲ್ಪಕಾಲದ ವಯಸ್ಸಿನಲ್ಲಿ ಕಮ್ಮಿ ಹೊತ್ತಿನಲ್ಲಿ ಬಂದು ಹೋಗುವ ಈ ಮೂರ್ಖ ವ್ಯಾಖ್ಯಾನಕಾರರನ್ನು ಸಮಗ್ರವಾಗಿ ಇರತಕ್ಕಂತಹ ಎಷ್ಟೋ ಕಾಲದಿಂದ ಅವ್ಯಾಹತವಾಗಿ ಬರುತ್ತಿರುವ ಕೃಷ್ಣನ ಮಾತಿಗೆ ವಿರೋಧವಾಗಿ ಯೋಚನೆ ಮಾಡಬೇಕು ಹೇಳಿದ್ರೆ ಏನು ಅರ್ಥ ಆಗತ್ತೆ? ಮೂಲಕಾರರನ್ನು ತಿದ್ದುವ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ, ಯಾವತ್ತೂ ಇಲ್ಲ. ಅದರ ಆಶಯ ಆಗಲಿಲ್ಲ ಅಂದರೆ ಬಿಡುವುದು ಚಂದ. ಹೊರತು ಕೊನೆಗೊಬ್ಬ ಇವತ್ತಿನ ಸಾಹಿತಿ ಒಬ್ಬ ಹೇಳಿದ್ದುಂಟು, ದುರ್ಯೋಧನನಿಗೆ ರಾಜ್ಯ ಕೊಟ್ಟರೆ ಏನಾಗ್ತದೆ ಪಾಂಡವರಿಗೆ? ಅವರು ಕಾಡಿಗೆ ಹೋದ್ರೆ ಏನು ಮತ್ತೆ? ಅದನ್ನು ದುರ್ಯೋಧನನೇ ರಾಜ್ಯ, ಪಾಂಡವರು ನಿಜವಾಗಿ ತಪ್ಪು ಮಾಡಿದ್ದು, ಕೃಷ್ಣ ನಿಂತು ಹೋರಾಡಿದ್ದು ತಪ್ಪು. ಇದು ಗೀತೆಯ ಅಭಿಪ್ರಾಯ ಅಂತ ಬರೆದವರಿದ್ದಾರೆ ನಮ್ಮ ರಾಜಕಾರಣಿಗಳೊಬ್ಬರು. ಕೃಷ್ಣ ಮಾಡಿದ್ದೇ ತಪ್ಪು, ಸಾರಥಿಯಾಗಿ ನಿಂತದ್ದು ತಪ್ಪು. ಕೃಷ್ಣ ಅವನು ಉಭಯ ಪಕ್ಷಕ್ಕೂ ತನ್ನ ಸಹಾಯ ಇದೆ ಅಂದ ಕೇಳಲಿಕ್ಕೆ ಬಂದಾಗ ಇಬ್ಬರಿಗೂ, ದುರ್ಯೋಧನೆ ಅರ್ಜುನ ನಿಮ್ಮ ಇಷ್ಟ ಅಂದ, ಏನ್ ಬೇಕಾದ್ರೆ ತಗೊಂಡೋಗಿ ಅಂದ. ಇಷ್ಟು ಮುಕ್ತ ಹಸ್ತದ ಸಹಾಯ ಮಾಡಿದ ಕೃಷ್ಣನಿಗೆ, ಅವ ಅರ್ಜುನನ ಸಾರಥಿಯಾಗಿ ಬಂದ ತಪ್ಪು ಅಲ್ಲ, ಸಾರಥಿಯಾಗಿ ಬಂದ, ಏನು ಚಕ್ರ ಪ್ರಯೋಗ ಮಾಡಲಿಲ್ಲ, ಅರ್ಜುನ ಹತ್ರ ಏನು ಸಹ ನನ್ನ ಆಯುಧವನ್ನು ಉಪಯೋಗಿಸಿ ಹೇಳಲಿಕ್ಕೆ ಹೋಗಲಿಲ್ಲ. ಇಷ್ಟು ಮಾಡಿ ಗೊತ್ತವನಿಗೆ ಅದನ್ನು ಹೇಳಿದ್ದ, ನಾನು ಬಂದದ್ದೇ ನಾಳೆ ಜನ ನನ್ನನ್ನು ತಪ್ಪುಗಾರ ಅಂತ ಹೇಳುತ್ತಾರೆ ಅಂತ ಹೇಳಬಾರದು ಹೇಳಿ ನಾನಿಷ್ಟು ನಿನ್ನ ಮುಂದೆ ಹೇಳಿದ್ದು ಅಂತಾನ. ಕೊನೆಗೂ ಅವನು ಹೇಳಿದ್ದಾಗೆ ಅರ್ಜುನ್ ಹತ್ರ, ನೋಡು ನಾನು ಹೇಳಿದ್ದೇನೆ, ಸಾರಥಿಯಾಗಿ ಬಂದಾಯ್ತು, ಯುದ್ಧ ಮಾಡು. ಹೇಳಲಿಲ್ಲವ, ವಿಮರ್ಶೇಷದ ಅಶೇಷೇಣ ಯಥೇಚ್ಛಸಿ ತಥಾ ಗುರು ಅಂದ. ನಿನ್ನಿಷ್ಟ ಮಹಾರಾಯ, ನೀನು ಕೇಳಿದೆ ನಾನು ಹೇಳಿದೆ, ಇನ್ನು ನಿನ್ನಿಷ್ಟ. ನಾನು ಮನೆ ಹೋಗು ಅಂದ್ರೆ ಹೋಗ್ತೇನೆ, ಈಗ ನನಗೇನು ಸಾರಥ್ಯ ಮಾಡಿಕೊಂಡು ಇಲ್ಲಿ ಓಡಾಡಬೇಕು ರಣಾಂಗಣದಲ್ಲಿ ನಿನ್ನ ಇಷ್ಟವ? ಎಷ್ಟೋ ಯುದ್ಧ ಮಾಡಿದವ ನಾನು, ಅದು ಜರಾಸಂಧ 18 ಬಾರಿ ಬಂದಾಗಲೂ ನಾನು ಯುದ್ಧದಲ್ಲಿ ಇದ್ದೆ ಒಬ್ಬನೇ. ಇದೆಂತ ಅಕ್ಷಾಯಣಿ ಪರ್ಕಡ ಚೂರು ಚೂರಿ, ಆಗ 10-23 ಅಕ್ಷಾಯಣಿ ಒಟ್ಟಿ ಅವನು 18 ಬಾರಿ ಬಂದಿದ್ದಾನೆ. ಘನ ಘೋರ ಯುದ್ಧ ಆಗ ಇಲ್ಲ ನಮ್ಮದು, ಇದೆಂತ ಏನು ಗಮ್ಮತ್ತು ಏನೂ ಅಲ್ಲ ಇದು. ಅದು ನನಗೆ ಯುದ್ಧ ಬೇಕು ಅಂತಲ್ಲ, ನಾನು ಯುದ್ಧ ಪ್ರಿಯನೂ ಅಲ್ಲ, ಯುದ್ಧ ಆಗಲಿಕ್ಕೆ ನೀನು ಕುಮ್ಮ ಕೊಡ್ತಾ ಇಲ್ಲ, ವಿಷಯ ಯೋಚನೆ ಮಾಡಿ ಬಿಡು ಅಂದ. ಇಷ್ಟು ಸ್ಪಷ್ಟ ಹೇಳಿದ ಅದಕ್ಕೋಸ್ಕರ, ಆದರೂ ಜನ ಏನು ಹೇಳ್ತಾರೆ ನೋಡಿ. ಇದಕ್ಕೆ ಕೃಷ್ಣ ಇಲ್ಲಿ ಹೇಳಿದ, ಕಾಣದ ಅಂತರ್ಯಾಮಿಯಾದ ಶಕ್ತಿ ಅದು ನಾನು ಎನ್ನುವುದು ಅರ್ಥ ಮಾಡಿಕೊ ಅಂದ. ಕಾಣುವುದಿಲ್ಲ ಅಂದರೆ ಸರ್ವಾತ್ಮನ ಕಾಣುವುದಿಲ್ಲ ಅಲ್ಲ, ಮಣಿ ಸರಿಸು ನಾನು ಕಾಣುತ್ತೇನೆ ಅಂದದೇವು. ನಾವಿವತ್ತು ಮಣಿಯ ಸುತ್ತಲೇ ಸುತ್ತತಾ ಇದ್ದೇವೆ, ಮಣಿ ಮುಡ್ತೇವೆ, ಮಣಿಯ ಭಾರ ನೋಡ್ತೇವೆ, ಕಿಮ್ಮತ್ತೆಷ್ಟು ಕೇಳುತ್ತೇವೆ, ಆಹಾ ಖುಷಿ ಆಗ್ತದೆ ಹಚ್ಚಿಕೊಂಡು ನೋಡ್ತೇವೆ, ಮೆಚ್ಚುಗೆ ಅಲ್ಲದಿದ್ರೆ ಇನ್ನೊಂದು ವ್ಯತ್ಯಾಸ ಮಾಡ್ಲಿಕ್ಕೆ ನೋಡ್ತೇವೆ. ಒಂದು ಸರ್ತಿಯು ಸೂತ್ರ ಹೇಗಿದೆ ನೋಡುವುದಿಲ್ಲ, ಅದು ಸರಿಸಿ ನೋಡುವುದಿಲ್ಲ.
ಅದರಿಂದ ಕೇಳಿದ್ದು ಸಾಧಕ ತತ್ವಂ ಪುಷ್ಯನ ಅಪಹರಣ ಸತ್ಯಧರ್ಮಾಯ ದೃಷ್ಟೆಯೇ ಹಿರಣಮಯೇನ ಪಾತ್ರೇಣ ಸತ್ಯಸ್ಯ ಅಭೀತ ಮುಖ. ಬಂಗಾರದ ಮುಚ್ಚಳದಿಂದ ವಜ್ರ ಕವಚದಿಂದ ಕೃಷ್ಣನ ಮೈಯೇ ಮುಚ್ಚಿ ಹೋಗಿದೆ. ಅಯ್ಯ ಅದು ಆಚೆ ಹಾಕು, ನಿನ್ನನ್ನು ನಾನು ಪ್ರತ್ಯಕ್ಷ ನೋಡಬೇಕು. ಎಂತಹ ದಿವ್ಯವಾಗಿರತಕ್ಕ ವಸ್ತು ಭಗವಂತ ಮುಟ್ಟಿದ, ರುಕ್ಮಿಣಿ ಕೈಯಿಂದ ಓಲಾಡಿಸಿದ ಆ ವಿಗ್ರಹ ಅದು ಕಾಣಬೇಕು. ಅದು ಕಾಣುವುದೇ ಇಲ್ಲ, ಅದು ಕಾಣಲಿಕ್ಕೆ ಬಿಡುವುದೇ ಇಲ್ಲ. ಈ ವಜ್ರ ತಳಿಗೆಗಳು ದೇವರಿಗೂ ಕಾಣುವುದಿಲ್ಲ, ಯಾಕೆಂದ್ರೆ ಅದರ ಒಳಗಿನ ವ್ಯಕ್ತಿಗಳ ಹೆಸರುಗಳೇ ದೇವರಿಗೆ ಕಾಣುತ್ತವೆ. ಕವಚದಲ್ಲಿ ಕೂತ ದಾನಿಗಳು, ಮಹಾದಾನಿಗಳು, ಹೂದಾನಿಗಳು ಎಲ್ಲರಲ್ಲಿ ಸಿಗ್ತಾರೆ, ಇನ್ನೇನು ಕಾಣುವುದಿಲ್ಲ. ಆದ್ದರಿಂದ ಕಷ್ಟ ಆಗುತ್ತೆ ಅಂತಾನೆ ಸಾಧಕ. ಬಂಗಾರದ ತಳಿಗೆಯಿಂದ ನಿನ್ನ ಮೋರೆ ಮುಚ್ಚಿ ಹೋಗಿದೆ. ಅಯ್ಯ ತೇಜಸ್ಸು ಕುಕ್ಕುತ್ತಾ ಇದೆ ಕಣ್ಣಿಗೆ, ಒಂದು ಸ್ವಲ್ಪ ಸಣ್ಣದು ಮಾಡು. ವ್ಯೂಹ ಎತ್ತೇ ರಶ್ಮೀನ್ ಸಮೂಹ, ಒಟ್ಟು ಮಾಡಯ್ಯ, ಬದಿಗೆ ಹಾಕಯ್ಯ, ನಿನ್ನ ಮೋರೆ ತೋರಿಸಯ್ಯ ಅಂತ. ಹಾಗೆ ಸೂತ್ರವನ್ನು ನಾವು ನೋಡಲಿಕ್ಕೆ ಹೋಗಲಿಲ್ಲ. ಸೂತ್ರಪ್ರಾಯನಾದ ಭಗವಂತನನ್ನು ಸಸೂತ್ರವಾಗಿ ನಾವು ಅರಿಯಲು ಪ್ರಯತ್ನಿಸಲೇ ಇಲ್ಲ. ಮಣಿಯ ಸಂಭ್ರಮದಲ್ಲಿಯೇ, ಗೌಜಿಯಲ್ಲಿಯೇ ನಮ್ಮ ಸಮಯವನ್ನು ಹಾಳು ಮಾಡಿದೇವಂತ. ಅದನ್ನ ಅಂತರ್ಯಾಮಿಯಾದ ವಸ್ತು ಏಷ ಸರ್ವಭೂತಾಂತರಾತ್ಮ ದೇವ ಏಕೋ ನಾರಾಯಣ ಅಂತ ಸುಬಾಲೋಪನಿಷತ್ತು ಅಷ್ಟೇ ಹೇಳಿದೆ. ಅಂತರ್ಯಾಮಿಯಾದ ವಸ್ತು ಯಾವುದು ಅಂತ ನಾವು ವ್ಯಾಖ್ಯಾನ ಮಾಡಬೇಕು ಅಂತಿಲ್ಲ, ಭಾಷ್ಯ ಬರೀಬೇಕು ಅಂತಿಲ್ಲ. ಅವರೇನು ಬರೆದಿದ್ದಾರೆ, ಇವರೇನು ಬರೆದಿದ್ದಾರೆ, ಒಳಗಿರುವುದು ಎಂದದು. ಒಳಗಿರುವುದು ಇವತ್ತು ಗಟ್ಟಿ ಊಟ ಮಾಡಿದ್ದು, ಪಾಯಸವೋ ಮಡ್ಡಿಯೋ ಮತ್ತೆಂದದು ಕರ್ಮ. ನಮಗೆ ಅಷ್ಟೇ ಕಾಣುವುದು. ಎಷ್ಟು ದೊಡ್ಡ ಕನ್ನಡಕ ಹಾಕಿದ್ರು, ಅತಿ ಸೂಕ್ಷ್ಮವಾದ ದರ್ಶಕವನ್ನು ಹೊಟ್ಟೆ ಒಳಗೆ ಕಳಿಸಿದ್ರು, ನಮಗೆ ಕಾಣುವಂಥದ್ದು ದೇವರಲ್ಲ, ನಮಗೆ ಆ ಯೋಚನೆಯೇ ಇಲ್ಲ. ಅದನ್ನು ಹೇಳಿದ್ರಿ ಇಲ್ಲಿ, ಏಷ ಸರ್ವಭೂತಾಂತರಾತ್ಮ ದೇವಃ ಏಕಃ ನಾರಾಯಣ. ಆ ಉಪನಿಷತ್ತು ಎಷ್ಟು ಸ್ಪಷ್ಟ ಹೇಳಿತ್ತು, ಒಬ್ಬನೆಯ ಒಳಗಿರುವುದು ಸುಮಾರು ಸಂಗತಿ ಇಲ್ಲ. ಒಳಗಿದ್ರೆ ಸುಮಾರು ಸಂಗತಿ ಇದ್ರೆ ಗಲಾಟೆ ಮಾಡ್ತವೆ. ಇವತ್ತೇ ನೋಡಿ, ತಿಂದದ್ದು ಸುಮಾರು ಬಗೆ ಆದರೆ ಪಾಯಸದ ಮೇಲೆ ಮತ್ತೊಂದು ಹಾಕುವುದು, ಅದರ ಮೇಲೆ ಇನ್ನೊಂದು ಹಾಕುವುದಾದ್ರೆ ಒಳಗೆ ಗಲಾಟೆ ಶುರುವಾಗುತ್ತೆ, ಚೆನ್ನಾಗಿ ಪಾಚನ ಆಗುವುದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ, ಓಡಬೇಕಾಗತ್ತೆ ಹೆಚ್ಚು ಕಡಿಮೆಯಲ್ಲಿ. ಆದ್ರಿಂದ ಭಗವಂತ ಒಬ್ಬನೇ ಅಂತರ್ಯಾಮಿ, ದೇವಃ ಏಕಃ, ಸಮನಾದವನು ಇಲ್ಲ ಅಂತರ್ಯಾಮಿ. ಅವನೇ ಕೆಲಸ ಮಾಡುವವ, ಅವನನ್ನ ಹೆಸರಲ್ಲಿ ಕರೀತೇವೆ ನಾವು ನಾರಾಯಣ ಅಂತ. ಆದ್ರಿಂದ ಅಂತರ್ಯಾಮಿ ನಾರಾಯಣ ಅಂತ ಅಂತರ್ಯಾಮಿ ಬ್ರಾಹ್ಮಣ ಪ್ರತಿಯೊಂದು ವಸ್ತುವಿನಲ್ಲಿ ಇರುವ ಮಣಿಗಳ ಹೆಸರುಗಳು ಕೊಟ್ಟು, ನಾವು ಹೇಳಲಿಲ್ಲ ಮಣಿ ಯಾವುದು ಅಂತ. ಯಸ್ಯ ಪೃಥ್ವೀ ಶರೀರಂ ಯೋ ವಿಜ್ಞಾನೇ ತಿಷ್ಟನ್ ಯೋ ಸುತಿಷ್ಠನ್ ಯ ಆಕಾಶೇ ತಿಷ್ಟನ್ ಯೋ ಎಲ್ಲವನ್ನು ಹೇಳ್ತಾ ಬಂದ್ರೆ ಮಣಿಯ ಪರಿಚಯ ಮಾಡಿಸಿದ್ರು. ಎಲ್ಲ ಮಣಿಗಳ ಒಳಗೂ ಪ್ರತ್ಯೇಕ ಒಂದೊಂದೇ ಮಣಿಯನ್ನು ಬದಿಗಿಸರಿಸಿ ನೋಡಿ, ಇಲ್ಲಿ ಸೂತ್ರ, ಇನ್ನೊಂದು ಮಣಿಯನ್ನು ಆಚೆ ಹಾಕಿ ಇಲ್ಲಿದೆ ಸೂತ್ರ, ಮತ್ತೊಂದು ಮಣಿಯನ್ನು ತೋರಿಸಿಕೊಟ್ಟು ಓ ಅಲ್ಲಿದೆಯು ಸೂತ್ರ ಅಂತ. ಪ್ರತಿಯೊಂದು ಕಡೆಯಲ್ಲಿ ಪ್ರತಿಯೊಬ್ಬನ ಒಳಗೂ ಸೂತ್ರನಾಗಿ ಭಗವಂತ ನಿಂತಿದ್ದಾನೆ ಅಂತ ತೋರಿಸಿಕೊಟ್ಟಿದ್ದದು. ಅಂತರ್ಯಾಮೆ ಬ್ರಾಹ್ಮಣದ ಕೆಲಸ ಅದೇ ಮಾಡಿದ್ದದು. ಏಷದೇ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಹೇಳಿ ನಿರ್ದೇಶ ಮಾಡಿ, ಬೆಟ್ಟು ಮಾಡಿ, ನಮಗೆ ಕಾಣುವಂಥದ್ದು ಹೊರನೋಟ, ಹೊರ ಪ್ರಪಂಚ, ಹೊರ ಆದರ್ಶಗಳು ಮಾತ್ರ, ಒಳಗಿನ ವ್ಯವಸ್ಥೆ ಕಾಣುವುದೇ ಇಲ್ಲ. ಅದಕ್ಕೆ ಅದು ಪ್ರತ್ಯೇಕ ತೋರಿಸಿ ಒಳಗಿದ್ದಾನೆ, ಅದನ್ನು ಕೆಲಸ ಮಾಡಿಸ್ತಾ ಇದ್ದಾನೆ. ಅದಕ್ಕೂ ಪೂರ್ವ ಗೊತ್ತಿಲ್ಲ ಹೊರಗಿನ ಸಂಗತಿಗೆ, ಆದರೆ ಹೆಸರು ಅದಕ್ಕೆ ಪಡೆದಿದೆ ಎಂದು ಹೇಳಿಕೊಂಡು ಜಂಬದಿಂದ ಕೊಚ್ಚಿದೆ. ವಾಸ್ತವವಾಗಿ ಆ ಹೆಸರು ಕೊಟ್ಟ ಒಳಗಿದ್ದಾನೆ, ಅವನೇ ನಿಜವಾಗಿ ಅಂತರ್ಯಾಮಿ ಅಂತ ಹೇಳ್ತದೆ. ಅದು ಮತ್ತೆ ಬೇರೆ ಇದೆ ಅಂತ. ಅಂತರ್ಯಾಮಿ ಆಗಬೇಕಾದ್ರೆ ಬೇರೆ ಆಗಬೇಕಲ್ಲ. ಮನೆಯೊಳಗೆ ನಾನಿದ್ದೇನೆ ಹೇಳಿದರೆ ಮನೆ ಬೇರೆ, ನಾನು ಬೇರೆ. ಮನೆಯೊಳಗೆ ನಾನಿದ್ದೇನೆ ಹೇಳಿದರೆ ಮನೆ ಹೊರಗೆ ನಾನು ಬರಲಿಕ್ಕೆ ಆಗ್ತದೆ ಅಂತಾಯ್ತು. ಪ್ರವೇಶ ಪ್ರವೇಶ ಯೋಗ್ಯತೆ ಉಂಟು ಅಂತಾಯ್ತು. ಆದ್ದರಿಂದ ಭಗವಂತ ಎಲ್ಲ ವಸ್ತುಗಳಲ್ಲಿಯೂ ಪ್ರವೇಶ ಮಾಡಿದ್ದಾನೆ, ಹೊರಗೆ ಬರ್ತಾನೆ. ಆ ರೀತಿಯಾದ ಯೋಗ್ಯತೆ ಅವನಲ್ಲಿ ಇದೆ ಅಂತ ಹೇಳಲಿಕ್ಕೆ ಸೂತ್ರವನ್ನು ಹಾಕಲಿಕ್ಕೆ ಬರುತ್ತೆ, ಸೂತ್ರ ತೆಗಿಲಿಕ್ಕೆ ಬರುತ್ತೆ. ಒಂದ್ಸರ್ತಿ ಸೂತ್ರ ಆಗಿದ ನಂತರ ಮಣಿ ಕಚ್ಚಿ ಕೂತ್ಕೊಳ್ಳುವುದಿಲ್ಲ, ಮಣಿಯೇ ಸೂತ್ರ ಆಗುವುದಿಲ್ಲ, ಸೂತ್ರವೇ ಮಣಿ ಆಗುವುದಿಲ್ಲ. ಅದು ಪ್ರತ್ಯೇಕವೇ ಉಳಿದಿರುತ್ತದೆ, ಅದನ್ನು ಸರಿಸಲಿಕ್ಕೂ ಬರ್ತದೆ. ಅದಕ್ಕೆ ಮೋಕ್ಷವೂ ಇದೆ, ಅದಕ್ಕೆ ಬಂಧನವೂ ಇದೆ. ಅದರಿಂದ ಸೂತ್ರದಲ್ಲಿ ಮಣಿಗಣ ಅಂದ್ರೆ ಒಂದು ರೀತಿಯಲ್ಲಿ ಸೂತ್ರದಲ್ಲಿ ಬಂಧನ ಅಂದ್ರು. ಇಡೀ ಜಗತ್ತು ಭಗವಂತನಲ್ಲಿ ನಿಂತಿದೆ, ಅವನೇ ಉದ್ಧಾರ ಮಾಡಲಿಕ್ಕಿರುವುದು, ಅವನೇ ನಿಜವಾಗಿ ಸೃಷ್ಟಿಗೆ ತಂದದ್ದು. ಹಿಂದೆ ಹೇಳಿದ ಪ್ರಭವ ಪ್ರಳಯ ಇದೆರಡನ್ನೂ ಸಹ ಈ ದೃಷ್ಟಾಂತದಲ್ಲಿ ಅನ್ವಯ ಮಾಡ್ತಾನೆ ಕೃಷ್ಣ. ಅದಕ್ಕೆ ನಾನು ಹೇಳಿದೆ ದೃಷ್ಟಾಂತ ಅದ್ಭುತವಾಗಿದೆ ಅಂತ. ಅವನ ಎಲ್ಲದರ ಪರಿಚಯ ಮಾಡಲಿಕ್ಕೆ ಈ ದೃಷ್ಟಾಂತ ಇದೆ. ಅದು ವ್ಯಾಸರು ಕೊಟ್ಟ ದೃಷ್ಟಾಂತ, ತನ್ನ ಬಗ್ಗೆ ಅಂದಾಗ ಅದಕ್ಕೆ ಅರ್ಥ ಇಲ್ಲದೇ ಇರ್ತದ, ನಮ್ಮ ತೋಚಿದ ಅರ್ಥ ಮಾತ್ರ ಆಗಿರ್ತದ. ಅದು ಸಿದ್ಧಾಂತ ಭೂಯಿಷ್ಠವಾದ ಅರ್ಥದಿಂದ ತೆರೆದುಕೊಳ್ಳುವ ಸಂಗತಿಯಾಗಿದೆ. ಸಣ್ಣ ದೃಷ್ಟಾಂತ ಆಗಿದ್ದು ಅದರಲ್ಲಿ ಇರತಕ್ಕ ವೈಭವ ಅದ್ಭುತ. ಸೂತ್ರ ಶಬ್ದವೂ ಹಾಗೆ ಇದೆ. ಮತ್ತೆ ಯಾವ ರೀತಿಯಲ್ಲಿ ಅದು ಸಸೂತ್ರವಾಗಿ ಒಳಗೆ ಇಡೀ ಜಗತ್ತನ್ನು, ಸು ಅಂದ್ರೆ ಸುಷ್ಠು ಸುಖೇನ ತ್ರೈಂಗ್ ಪಾಲನೆ ಅಂತ, ಧತ್ತೆ ಅಂತ ಪಾಲನೆ ಮಾಡುತ್ತೆ ಅಂತ. ಸೂತ್ರ ಮಣಿಯನ್ನು ಏನು ಮಾಡುತ್ತೆ ಅಂದರೆ ಪಾಲನೆ ಮಾಡುತ್ತದೆ, ಧಾರಣೆ ಮಾಡುತ್ತದೆ, ಬೀಳದಂತೆ ನೋಡಿಕೊಳ್ಳುತ್ತದೆ. ಎಷ್ಟು ಚೆನ್ನಾಗಿ ಸೂತ್ರ ನೋಡಿಕೊಳ್ಳುತ್ತದೆ ಕೇಳಿದರೆ ಸೂತ್ರಕ್ಕೆ ಗೊತ್ತಿಲ್ಲ. ಆದರೆ ಇವನು ಸೂತ್ರ ಹಾಗಲ್ಲ, ಇವ ಜ್ಞಾನಸ್ವರೂಪನಾದ ಸೂತ್ರ. ಯಾವುದನ್ನು ಯಾವ ರೀತಿಯಿಂದ ಪಾಲನೆ ಮಾಡಬೇಕೆನ್ನುವುದು ಚೆನ್ನಾಗಿ ಅರಿತವ.
ನಾವೊಂದು ಸೂತ್ರವನ್ನು ಕಳುಹಿಸಿಕೊಟ್ರೆ ಕೆಲವು ಮಣಿಗಳು ತಮ್ಮ ಮುಖದ ಭಾಗದಿಂದ ಹರಿತವಾದ್ರಿಂದ ಸೂತ್ರವನ್ನೇ ತುಂಡರಿಸ್ತದೆ, ಕೆಲವು ಮಣಿಗಳು ತಮ್ಮ ಭಾರವಾದ ಮೈಯಿಂದ ಕೆಳಗೆ ಬಿದ್ದು ಸೂತ್ರವನ್ನು ತುಂಡು ಮಾಡ್ತದೆ, ಕೆಲವು ಮಣಿಗಳು ಸಣ್ಣ ಬಾಯಿಯಿಂದಾಗಿ ಸೂತ್ರದೊಳಗೆ ಹೋಗ್ಲಿಕ್ಕೆ ತಕರಾರು ಮಾಡ್ತವೆ. ಇದಾಗಲ್ಲ ಅಂತ ಇವ ಭಗವಂತ ಸೂತ್ರ ಅಂದ್ರೆ ಸುಖೇನ ತ್ರೈ ಪಾಲನೆ ಅಂತ, ತ್ರಾಯತೆ ಅಂತ, ಚೆನ್ನಾಗಿ ಏನೂ ಗಾಯಗೊಳ್ಳದೆ ಅವುಗಳ ಯಾವುದೇ ಪುತ್ತಿಯರಿಗೂ ಜಗ್ಗದೆ. ಅದರಲ್ಲಿ ತಾಮಸ ಮಣಿಗಳು ಇವೆ, ರಾಜಸ ಮಣಿಗಳು ಇವೆ, ಅಂದ್ರೆ ಕಪ್ಪು ಮಣಿಗಳಿವೆ, ಕೆಂಪು ಮಣಿಗಳಿವೆ, ಬಿಳಿ ಮಣಿಗಳಿವೆ, ಸಾತ್ವಿಕ ಮಣಿಗಳು ಇವೆ. ಯಾವ ಮಣಿಗಳಿಗೂ ಯಾವುದೇ ರೀತಿಯಾದ ಧಕ್ಕೆಗೆ ಅಧೀನನಾಗದ ಭಗವಂತ ಸೂತ್ರನಾಗಿದ್ದಾನೆ. ಅವನಿಗೇನು ಗಾಯ ಆಗುವುದಿಲ್ಲ, ಅವನ ರಕ್ಷಣೆಯಲ್ಲಿ ಅವನಿಗೇನು ಆಯಾಸ ಆಗುವುದಿಲ್ಲ, ಬೆವರು ಬರುವುದಿಲ್ಲ, ವಿಶ್ರಾಂತಿ ಕೇಳುವುದಿಲ್ಲ ದೇವರು. ಅದರಿಂದ ಅವನ ರಕ್ಷಣೆ ಅದ್ಭುತವಾದದ್ದು ಹೇಳಲಿಕ್ಕೆ ಸೂತ್ರ ಶಬ್ದ ಆಗಿದ್ದ. ಅನಾಯಾಸವಾದ ಅನಂತಮಯವಾದ ದೇವರ ವಿಭ್ರಮ ಇದು ಅಂತ. ಹಿಂದೆ ಪ್ರಭವ ಅಂದ್ರು, ಪ್ರಳಯ ಅಂದ್ರು, ಸ್ಥಿತಿ ಹೇಳಲಿಲ್ಲ, ಇಲ್ಲಿ ಸ್ಥಿತಿ ಹೇಳಿದ್ದು. ಸ್ಥಿತಿ ಹೇಳಲಿಕ್ಕೋಸ್ಕರ ಇಲ್ಲಿ ಹೇಳಿದ್ದು, ತಥಾ ಅಂತ ಹಾಗೆ ಹೇಳಿದ್ದು. ಹಾಗೆ ಅಂದ್ರೆ ಸ್ಥಿತಿಯ ಗಮ್ಮತ್ತುಂಟು ನೋಡು ಅಂತ. ಅದಕ್ಕೆ ಸೂತ್ರೇ ಮಣಿಗಣ ಇವ ಅಂತ ಹೇಳಿಕೊಂಡು, ಇದು ಸ್ಥಿತಿ ಎಲ್ಲಿದೆ, ಎಲ್ಲಿ ನಿಂತಿದೆ. ಸ್ಥಿತಿ ಮಾತ್ರ ಅಲ್ಲ, ಒಳಗೆ ಪ್ರವೇಶ ಮಾಡಿದ್ರಿಂದ ಇದು ನಿಯಮನ, ನಿಯಮನ ಮಾತ್ರ ಅಲ್ಲ, ಕಚ್ಚಿಕೊಂಡದ್ರಿಂದ ಹಿಡಿದುಕೊಂಡದ್ರಿಂದ ಬಂಧನ. ಅದರಿಂದ ಸುಮಾರು ಶಬ್ದಕ್ಕೆ ಇದು ಒಂದು ದೃಷ್ಟಾಂತ. ಪ್ರಭವ ಪ್ರಳಯವನ್ನು ಬಾಯಿಬಿಟ್ಟು ಕೃಷ್ಣ ಹೇಳಿದ್ರೆ ನಿಯಮನ, ಸ್ಥಿತಿ, ಜ್ಞಾನ ಪ್ರದಾನ, ಬಂಧನ ಇವನ್ನೆಲ್ಲವೂ ದೃಷ್ಟಾಂತದಿಂದ ಹೇಳಿದ. ದೃಷ್ಟಾಂತ ಹೇಳಿದ್ರೆ ಅರ್ಥ ಆಗುತ್ತೆ ಗೊತ್ತವನಿಗೆ. ಹೇಳಬೇಕಾದ ಸಂಗತಿಯನ್ನು ಹೇಳುವುದಕ್ಕಿಂತ ಹೆಚ್ಚು ಚೆನ್ನಾಗಿ ಅರ್ಥ ಆಗುವುದು ಗೊತ್ತಿದ್ದ ದೃಷ್ಟಾಂತದಿಂದ. ಅದಕ್ಕೋಸ್ಕರ ಸುಲಭವಾದ ಗೊತ್ತಿದ್ದ ದೃಷ್ಟಾಂತ ಕೊಟ್ಟ. ದೃಷ್ಟಾಂತ ಮೊದಲು ಅರ್ಥ ಮಾಡಿಕೊಳ್ಳಿ ಬನ್ನಿ ಅಂದ. ಗೊತ್ತಾಗದಿದ್ರೆ ದನ ಹೇಗೆ ಉಂಟು ಅಂತ ಕೇಳಿದ್ರೆ ಅದು ಗವಯದಾಗಿ ಉಂಟು ಹೇಳಿದ್ರೆ ಅಯ್ಯ ದೃಷ್ಟಾಂತವೇ ಗೊತ್ತಿಲ್ಲ, ಗವಯದಾಗಿ ಉಂಟಂತೆ. ನಾವು ಗೋ ಹೇಗುಂಟು ಅಂತ ಕೇಳಿದ್ದು, ದನ ಹೇಗುಂಟು ಕೇಳಿದ್ರೆ ಗವಯ ಅಂತ ಹೇಳಿದ್ರೆ ಗವಯ ಅಂದ್ರೆ ಎಂಥದ್ದು ಅದು ತಿಳ್ಕೊಳ್ಬೇಕು. ಮತ್ತೆ ಅದು ಕೋಶ ನೋಡಬೇಕು, ಅದು ಹೇಗುಂಟು ಅಂತ ಚಿತ್ರ ನೋಡಬೇಕು, ಆಗುವುದಲ್ಲೋ ಹೋಗುವುದಲ್ಲ. ದೃಷ್ಟಾಂತ ಯಾವತ್ತು ಮೊದಲು ಗೊತ್ತಾಗಬೇಕು, ಗೊತ್ತಾದ ನಂತರ ಹೇಳಲಿಕ್ಕೆ ಬರ್ತದೆ ಇದು ಹೀಗೆ ಅಂತ. ಆದ್ರಿಂದ ದೃಷ್ಟಾಂತದಲ್ಲಿ ಭಗವಂತ ಬಹಳ ಸುಲಭವಾದ ಲೋಕದ ದೃಷ್ಟಾಂತ ಕೊಟ್ಟು, ಇದು ಭಗವತ್ತತ್ವದ ಆವಿಷ್ಕಾರಕ್ಕೆ ಕೊಟ್ಟ ದೃಷ್ಟಾಂತ. ಆದ್ದರಿಂದ ದೇವರ ಅನೇಕ ಮುಖಗಳು, ಅವನ ವೈಭವದ ಗುಣಗಳು ಈ ದೃಷ್ಟಾಂತದಲ್ಲಿ ಇದೆ. ಅದನ್ನು ಕೃಷ್ಣ ಹೇಳಿ ಮೈ ಸರ್ವಮಿದಂ ಪ್ರೋತಮ್ ಅಂದ. ಇದು ಅಂತ ತನಗೆ ಅತ್ಯಂತ ಹತ್ತಿರವಾದ, ತನಗೆ ಅತ್ಯಂತ ದೃಷ್ಟಯೋಗ್ಯವಾದ, ಕಾಣಲು ಸಿಗುವ, ನಮಗೂ ಸಿಗುವುದಿಲ್ಲ, ಅನಂತಾನಂತವಾದ ಜಗತ್ತು ನಮ್ಮ ಕೈಗೆ ಸಿಗುವುದಿಲ್ಲ. ಆದರೆ ದೇವರಿಗೆ ಅದು ಎಂಥದ್ದು ಅಲ್ಲ ಇದು ಅಂದ ದೇವರು. ಇದು ಇದು ಎಂಥದ್ದು ವಿಚಿತ್ರ ಅಂತಾನೆ. ಇಂಥದ್ದು ಅನಂತಾನಂತ ಜಗತ್ತನ್ನು ನಾನು ಸೃಷ್ಟಿ ಮಾಡಿ ವಿಭ್ರಮಗೊಳಿಸುವವ ನನಗೆ ಇದೇನಾಗಬೇಕು. ಅದನ್ನು ಅತ್ಯಂತ ನಿಕೃಷ್ಟವಾದ, ನನಗಿಂತ ಅತ್ಯಂತ ಕೆಳಮಟ್ಟದ ಮತ್ತೊಬ್ಬ ನನ್ನ ನಾವು ಗುರುತಿಸುವಾಗ ಇವನು ಅವನು ಅಂತ ಹೇಳಿದರೆ ಅವನು ಗುರುತಿಸಲಿಕ್ಕೂ ಅಯೋಗ್ಯನು ಅಂತ ಅರ್ಥ. ಇಲ್ಲದ್ರೆ ಅವರು ಇವರು ಹೇಳುವಾಗ ಸ್ವಲ್ಪ ಅವರ ಮೇಲೆ ಗೌರವ ಇರ್ತದೆ, ಇಂಥವರು ಅಂಥವರು ಹೇಳಿದರೆ ಮತ್ತಷ್ಟು ಅವರ ವೈಭವವನ್ನು ನಾವು ಕಂಡಿದ್ದೇವೆ ಅಂತ. ಏನೂ ಅಲ್ಲದ ನಿಕೃಷ್ಟವಾದ ಭಗವಂತನಿಂದ ಅನಂತ. ಯಾಕೆಂದರೆ ಪರ ಬಂತು, ಅಪರ ಬಂತು, ಪರತರ ಬಂದಾಗ ಚೂರು ದೊಡ್ಡವಲ್ಲ. ಪರಕ್ಕೂ ಪರತರಕ್ಕೂ ಅನಂತಾನಂತವಾಗಿರತಕ್ಕ ವ್ಯತ್ಯಾಸ, ಅದನ್ನು ಗುರುತಿಸ್ಲಿಕ್ಕೆ ಕೃಷ್ಣ ಇದಮ್ಮಂತ ಸಣ್ಣದು ಮಾಡಿಬಿಟ್ಟ. ಇದಂ ಸರ್ವಮ್ಮಂದ, ಇದೆಲ್ಲ ಎಂಥದ್ದು ಅಲ್ಲ ಅಂತ. ಈ ಎಲ್ಲವೂ ಒಂದು ದಾರದಲ್ಲಿ ಮಣಿಗಳು ರಾಶಿ ಹೇಗೆ ನಿಲ್ತಾವೋ ಅದಕ್ಕೆ ರಾಶಿ ಶಬ್ದ ಆಗಿದೆ. ಮಣೆಯ ಹೇಳಬಹುದಿತ್ತು, ಬಹಳ ಸುಲಭ. ಎಲ್ಲ ದೃಷ್ಟಾಂತದ ಒಂದೊಂದು ಗೆರೆಯು ಒಂದೊಂದು ಅಕ್ಷರವು ಅದ್ಭುತವಾದ ಕೆಲಸ ಮಾಡುತ್ತದೆ. ಸೂತ್ರೇ ಮಣಯ ಇವ ಸಾಕು, ಸೂತ್ರದಲ್ಲಿ ಮಣಿಗಳಂತೆ ಅಂತ. ಮಣಿಗಣ ಎಂಥದ್ದು ಅದು, ಒಂದೊಂದು ಗಣಗಳು, ಒಂದೊಂದು ರಾಶಿಗಳು. ಒಂದು ಕಡೆಯಲ್ಲಿ ಬ್ರಹ್ಮಗಣ, ಮತ್ತೊಂದು ಕಡೆಯಲ್ಲಿ ರುದ್ರಗಣ, ಇನ್ನೊಂದು ಕಡೆಯಲ್ಲಿ ಇಂದ್ರಗಣ, ಇನ್ನೊಂದು ಕಡೆಯಲ್ಲಿ ಮನುಗಣ. ಹೀಗೆ ಈ ಗಣಗಳ ಬಗ್ಗೆ ಗಮ್ಮತ್ತು ಉಂಟು. ಅದರಲ್ಲಿ ಮನುಷ್ಯಗಣ, ದೇವಗಣ, ರಾಕ್ಷಸಗಣ ಅದು ಆಗಬಹುದಂದ್ರು. ಯಸ್ಮಿನ್ ಪಂಚ ಪಂಚ ಜನಾಹ ಅಂತ ಹೇಳಿಕೊಂಡು ಐದರ ಗಣ, ಅಥವಾ ಅಷ್ಟವಿಟಭ ಅಂತ ಹೇಳಿ ಎಂಟರ ಗಣ ಆದಿ ತಂದ್ರು. ಲೆಕ್ಕ ಇಲ್ಲದಷ್ಟು ಗಣಗಳ ಲೆಕ್ಕಾಚಾರ ಕೊಡ್ಲಿಕ್ಕೋಸ್ಕರ ಒಂದು ಗಣ ಶಬ್ದ ಹಾಕಿದ್ರು. ಆ ಗಣದ ಎಂತ ಮಾಡಿದ್ರು, ನನ್ನ ಅದ್ಭುತವಾದಂತಹ ಶೌರ್ಯದಿಂದ ಅದು ನನ್ನಲ್ಲಿ ಆಧಾನ ಪಡೆದಿದೆ, ನಿಂತು ಬಿಟ್ಟಿದೆ. ಮೈ ಸರ್ವಮಿದಂ, ಇದೆಲ್ಲವೂ ಅಂತ ಹೇಳಿಕೊಂಡು ಪ್ರತಿಯೊಂದಕ್ಕೂ ಭಗವಂತನಿಗಿಂತ ಅನಂತಾನಂತವಾಗಿರತ ನೀಚತ್ವ, ಭಗವಂತನಲ್ಲಿ ಇರತಕ್ಕಂಥ ಅನಂತಾನಂತ ಪಾರ ಉಚ್ಚತ್ವ, ಇದೆರಡನ್ನು ಹೇಳಿಕೆ ಕೃಷ್ಣ ಮೈ ಅಂತ ಹೇಳಿ ಸಪ್ತಮಿ ಹೇಳಿ ನನ್ನಲ್ಲಿ ಅನ್ನುವ ಮೂಲಕ ಪ್ರತ್ಯೇಕತ್ವವನ್ನು ಇನ್ನಷ್ಟು ಸ್ಪಷ್ಟಪಡಿಸಿದ. ಪ್ರೋತಂ ಅಂತ ಅದು ಗಟ್ಟಿಮುಟ್ಟಾಗಿ ಒಳಗೋಗಿದೆ. ಯಾವ ವ್ಯಕ್ತಿಯಿಂದಲೂ, ಯಾವ ಶಾಪದಿಂದಲೂ, ಯಾವ ಕರ್ಮದಿಂದಲೂ, ಯಾರ ಬಲಾತ್ಕಾರದಿಂದಲೂ ಎಂದೂ ಸಹ ಇದು ಕಳಚಿಕೊಳ್ಳಿಕ್ಕೆ ಬರುವುದಿಲ್ಲ ಅಂತ. ದೇವರ ಕೈಯಿಂದ ಜಗತ್ತನ್ನು ಬಿಡಿಸಬೇಕು, ಆಗುವುದೇ ಇಲ್ಲ, ಎಂತ ಮಾಡಿದ್ರೆ ಆಗುವುದಿಲ್ಲ. ಯಾಕೆಂದ್ರೆ ಭಗವಂತ ಅಂತರ ಬಹಿಷ್ಠತಸ್ಥರಮಾದ್ರಿಂದ ದೇವರು ಆಧಾರರಾಗಿ ಕೆಳಗೆ ಮಾತ್ರ ಅಲ್ಲ, ಒಳಗೇ ನಿಂತದ್ರಿಂದ ತಪ್ಪಿಸುವ ಕಥೆ ಹೇಗೆ?
ಬಿಟ್ಟು ಹೋಗುವ ಹೇಗೆ? ಅದರಿಂದ ಅಂತರ್ಯಾಮಿಯನ್ನು ನಾನು ತಗೊಳ್ಳುವುದಿಲ್ಲ ಹೇಳಿದರೆ ಆಗೋದೇ ಇಲ್ಲ ಅಂದ. ಒಳಗಿದ್ದದನ್ನು ಹೊರಗಾಗೋದು ಹೇಗೆ ಅಂದ? ಒಂದು ಸಣ್ಣ ಕಲ್ಲಿನಲ್ಲಿ, ಒಂದು ತುಣುಕಿನಲ್ಲಿ, ಒಂದು ಅಣುವಿನಲ್ಲಿಯೂ ಭಗವಂತ ಪ್ರವೇಶ ಮಾಡಿದ್ದ ರಣೀಯಾನ್, ನೀವು ತಗೊಳ್ಳೋದಿಲ್ಲ ಅಂದ್ರೆ ಅವನು ಹೊರಗೋಗ್ತಾನ, ಹೊರಗೆ ಮಾಡಲಿಕ್ಕೆ ಬರ್ತದ? ಅಂತರ್ಯಾಮಿಣಂ ಉದ್ವಾಸ ಈಶೆ, ಎಲ್ಲಿ ಉದ್ವಾಸನೆ ಮಾಡೋದು, ಎಲ್ಲಿಗೆ ಬಿಸಾಡೋದು? ಆ ಕಡೆಯಲ್ಲಿ ದೇವರಿದ್ದಾನೆ, ಸರ್ವತ್ರ ಇರತಕ್ಕ ಭಗವಂತನನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಮತ್ತೆ ಸುಮ್ಮನೆ ನಾವು ಏನು ಕರೆದಿದ್ದೇವೆ ಅವನನ್ನು ತೆಗಿಲಿಕ್ಕೆ ಬರ್ತದಷ್ಟೆ. ಅವ ಇದ್ದದ್ದನ್ನು ತೆಗಿಲಿಕ್ಕೆ ಆಗುವುದಿಲ್ಲ ಎನ್ನುವ ಸಂಗತಿ ಹೇಳಲಿಕ್ಕೆ, ಹೊರಗಿನಿಂದಲೂ ಒಳಗಿನಿಂದಲೂ ಭಗವಂತನ ಪ್ರವೇಶ, ಅಂತರ ಬಹಿಷ್ಠದ ಸ್ತರವಂ ವ್ಯಾಪ್ಯ ನಾರಾಯಣ ಸ್ಥಿತ ಎನ್ನುವ ಶ್ರುತ್ಯರ್ಥವನ್ನು ಬಹಳ ಸುಂದರವಾಗಿ ಸಸೂತ್ರವಾಗಿ ಸೂತ್ರದೃಷ್ಟಾಂತದಿಂದ ನಮಗೆ ಕೃಷ್ಣ ತನ್ನ ಅರಿವನ್ನು, ವಿಜ್ಞಾನವನ್ನು, ಭಗವದೆಚ್ಚರವನ್ನು ಕರುಣಿಸಿದ. ಶ್ರೀಕೃಷ್ಣಾರ್ಪಣ.